ನಮಸ್ಕಾರ. ನಿನ್ನೆ ನಾವು ಮಾತಾಡ್ತಾ ಮನಸ್ಸು ದೇವಸ್ಥಾನಕ್ಕೆ ಹೋದಾಗ ಕೇಂದ್ರೀಕೃತವಾಗುವ ರೀತಿಯನ್ನು ನಾನು ಹೇಳಿದ್ದೆ. ಈ ಶಬ್ದಗಳೇನಿದೆಯಲ್ಲ ದೇವಸ್ಥಾನದ ಗಂಟೆಯ ನಾದಗಳು, ಆ ನಾದಗಳಿಗೆ ಮನಸ್ಸು ಸೇರಿಸಿಕೊಂಡು ತದೇಕ ಚಿತ್ತವಾಗಿ ನಾವು ದೇವರನ್ನೇ ನೋಡ್ತಾ ಅಥವಾ ಆ ಗರ್ಭಗುಡಿಯಲ್ಲಿರುವ ಬೆಳಕನ್ನು ನೋಡ್ತಾ ಆ ಬೆಳಕಿನಲ್ಲಿ ಏನ್ ಮಾಡ್ತೇವೆ, ಆ ಬೆಳಕಿನಿಂದ ದೇವರನ್ನ ಕಾಣೋ ಪ್ರಯತ್ನ ಮಾಡ್ತೇವೆ. ಈ ಬೆಳಕಿನಲ್ಲಿ ದೇವರನ್ನ ನೋಡೋ ಬಗೆ ಇದೆಯಲ್ಲ, ಇದು ಬಹಳ ಬಹಳ ದೂರದವರೆಗೆ ನಮಗೆ ಏಕಾಗ್ರತೆಯನ್ನು ಕೊಡುವಂತಹ ಒಂದು ದೊಡ್ಡ ಸಾಧನ. ಈ ಏಕಾಗ್ರತೆಗೋಸ್ಕರನೇ ಮನುಷ್ಯ ಸಂತಾಪ ಪಡ್ತಾನೆ, ಪರಿತಾಪ ಪಡ್ತಾನೆ. ಯಾವುದನ್ನ ಎಷ್ಟು ಯಾವಾಗ ಹೇಗೆ ಮಾಡಬೇಕು, ಏನೇನ್ ಮಾಡಬೇಕು ಅಂತ ಪಡಬಾರದು ಪಾಡು ಪಡ್ತಾ ಇರ್ತಾನೆ ಮನುಷ್ಯ. ಇದು ದೇವಸ್ಥಾನದಲ್ಲಿ ಸಾಧ್ಯ. ಹೇಗೆ? ಈ ನಾದಗಳ ಥೆರಪಿ ಮುಖಾಂತರ. ದೇವಸ್ಥಾನದಲ್ಲಿ ನಾದದ ಥೆರಪಿಗಳಿರ್ತವೆ. ಹಾಗಾಗಿ ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ ನಾವು ಅನೇಕ ವಿಧವಾದ ನಾದಗಳಿಂದ ಕೂಡಿರ್ತಕ್ಕಂತಹ ಗಂಟೆಗಳನ್ನು ನಾವು ಕಾಣ್ತೇವೆ. ಈ ಗಂಟೆಗಳನ್ನ ಸದ್ಬಳಕೆ ಮಾಡಿಕೊಳ್ಳೋ ರೀತಿ ಏನು ಅಂತ ಹೇಳಿದ್ರೆ, ಸಾಮಾನ್ಯ ನೀವು ಎಲ್ಲ ದೇವಸ್ಥಾನಗಳಿಗೆ ಹೋದಾಗ ಆ ಚಿಕ್ಕ ಗಂಟೆಯಿಂದ ಹಿಡಿದು ದೊಡ್ಡ ಗಂಟೆಯವರೆಗೆ ಒಂದೊಂದೇ ಶಬ್ದವನ್ನ ಮಾಡಿ ಅದರ ಕೆಳಗೆ ನಿಂತ್ಕೊಂಡು ಮನಸ್ಸನ್ನ ಏಕಾಗ್ರತೆಗೆ ತಂದುಕೊಂಡು ಮನಸ್ಸನ್ನ ಆ ನಾವು ಇಷ್ಟಪಡುವ ದೇವರಲ್ಲಿಯೋ ಅಥವಾ ನಾವು ಎಲ್ಲಿಗೆ ಹೋಗಿರ್ತೇವೋ ಆ ವಿಚಾರದ ಬಗ್ಗೆಯೋ ನಾವು ಅದನ್ನ ಮನಸ್ಸನ್ನ ಕೇಂದ್ರೀಕರಿಸ್ತೇವೆ. ಹೀಗೆ ಮಾಡೋದ್ರಿಂದಾಗಿ ನಮಗಾಗೋ ಲಾಭ ಏನು? ಎಷ್ಟೋ ದಿನಗಳವರೆಗೆ ನಾವು ಯಾವುದಾದ್ರೂ ಒಂದು ವಿಚಾರವನ್ನ ಯೋಚನೆ ಮಾಡ್ತಾ ಇದ್ದಾಗ, ಕೆಲಸ ಆಗದೇ ಇದ್ದಾಗ ನಾವು ದೇವಸ್ಥಾನಕ್ಕೆ ಹೋಗ್ತೇವಲ್ಲ, ಅಲ್ಲಿ ಆ ತರಂಗಗಳಿಂದ ಯಾವುದೋ ಒಂದು ತರಂಗದಲ್ಲಿ ವ್ಯತ್ಯಾಸ ಆಗಿರ್ತದೆ. ಆ ತರಂಗಗಳಿಂದ ಅದೊಂದು ಹಾರ್ಮನಿಗೆ ಅಂದ್ರೆ ಒಂದೇ ರೀತಿಯಾಗಿ ರಣರಣಿಸ್ಲಿಕ್ಕೆ ಶುರುವಾಗ್ತದೆ ಆ ಇರುವಂತಹ ನಾದಗಳ ಜೊತೆ. ಯಾವಾಗ ಆ ತರಂಗಗಳು ನೇರವಾಗಿ ಹರಿಯೋದಕ್ಕೆ ಸಕಾರಾತ್ಮಕವಾಗಿ ಹರಿಲಿಕ್ಕೆ ಶುರುವಾಗ್ತವೋ ಆಗ ನಾವು ಆ ಎಷ್ಟೋ ದಿವಸಗಳಿಂದ ಪೆಂಡಿಂಗ್ ಇಟ್ಟಿರ್ತಕ್ಕಂಥ ವಿಷಯ ಇರುತ್ತಲ್ಲ ಅದ್ರ ಬಗ್ಗೆ ನಮ್ಮ ಗಮನ ಹೋಗಕ್ಕೆ ಶುರುವಾಗುತ್ತೆ, ಅದರ ಬಗ್ಗೆ ನಾವು ಚಿಂತನೆ ಕೂಡ ಮಾಡಲಿಕ್ಕೆ ಶುರು ಮಾಡ್ತೇವೆ. ಹೀಗೆ ಚಿಂತನೆ ಮಾಡಿದಾಗ ನಿಧಾನವಾಗಿ ನಾವು ಆ ಕೆಲಸವನ್ನ ಸಾಧಿಸ್ಲಿಕ್ಕೆ ಸಮರ್ಥರಾಗ್ತೇವೆ. ಇದರರ್ಥ ದೇವಸ್ಥಾನಕ್ಕೆ ಹೋಗಿ ನಾವು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಅಲ್ಲಿರುವಂತಹ ತರಂಗಗಳನ್ನ ತಗೊಂಡು ಅದಕ್ಕೋಸ್ಕರ ಮಾತ್ರ ದೇವರಿರೋದು, ಅದರಿಂದ ಮಾತ್ರನೇ ನಮ್ಗೆ ಲಾಭ ಆಗೋದು ಅಂತಲೆಲ್ಲ ಅಲ್ಲ. ಅಲ್ಲಿರುವಂತಹ ಆ ಅದ್ಭುತ ಶಕ್ತಿಯೂ ಕೂಡ ನಮ್ಮ ಶರೀರದ ಮೇಲೆ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಿರ್ತದೆ. ಆದರೆ ನೋಡಿ, ಸಾಮಾನ್ಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಒಂದು ವಿಷಯ ಏನು ಅಂದ್ರೆ, ಯಾವುದೇ ಈ ಅಲೌಕಿಕ ಶಕ್ತಿಗಳು ಶರೀರದ ಮೇಲೆ ಪರಿಣಾಮ ಬೀರಬೇಕು ಅಂತಂದ್ರೆ ಶರೀರದ ನಿಯಮಗಳನ್ನ ಬಳಸಿಕೊಳ್ತಾ ಮಾಡಬೇಕು. ಇದು ನನ್ನ ಮಾತಲ್ಲ, ನಾನೇನೋ ಒಂದು ನನಗೆ ಅನಿಸಿದ ಥಿಯರಿ ಕೊಡ್ತಾ ಇದ್ದೀನಿ ಅಂತಲೂ ತಿಳ್ಕೊಬೇಡಿ. ಆಯುರ್ವೇದದಲ್ಲಿಯೇ ಹೇಳಿರುವಂತಹ ಮಾತು, ಆಯುರ್ವೇದದ ಸುಶ್ರುತ ಸಂಹಿತೆಯಲ್ಲಿ ಇದರ ಬಗ್ಗೆ ಮಾತು ಬರ್ತದೆ. ಹೊರಗಿನಿಂದ ಬರುವ ಎನರ್ಜಿಗಳೇನಿದ್ದಾವೆ, ಅದು ನಕಾರಾತ್ಮಕ ಎನರ್ಜಿ ಇರಬಹುದು, ಸಕಾರಾತ್ಮಕ ಎನರ್ಜಿ ಇರಬಹುದು, ಅಂದ್ರೆ ಪಾಸಿಟಿವ್ ಎನರ್ಜಿ ಆದ್ರೂ ಇರಬಹುದು, ನೆಗೆಟಿವ್ ಎನರ್ಜಿ ಆದ್ರೂ ಇರಬಹುದು, ದೈವಿಕ ಶಕ್ತಿ ಆದರೂ ಆಗಿರಬಹುದು, ಯಾವುದು ಪ್ರೇತ ಮುಖಾಂತರ ಪ್ರೇತ ಪಿಶಾಚ ಮುಂತಾದ ಶಕ್ತಿಗಳು ಆಗಿರಬಹುದು, ಶರೀರದ ಒಳಗೆ ಶರೀರದ ಮೇಲೆ ಪರಿಣಾಮ ಬೀರಬೇಕು ಅಂತಾದ್ರೆ ಅದು ಕೇವಲ ಶರೀರದ ನಿಯಮಕ್ಕೆ ಒಳಪಟ್ಟು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಆ ಶರೀರದ ನಿಯಮಗಳಿಗೆ ಒಳಪಡದೆ ಹೊರತು ಅವು ಶರೀರವನ್ನು ನಿಗ್ರಹ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಪಂಚಭೂತಗಳಲ್ಲಿಯೇ ಅವುಗಳು ಕೂಡ ಇದ್ದಾವೆ. ಪಂಚಭೂತಗಳ ಮುಖಾಂತರವೇ ನಮ್ಮ ಶರೀರದ ಮೇಲೆ ಪರಿಣಾಮ ಬೀರಲಿಕ್ಕೆ ಸಾಧ್ಯ ಇದೆ. ಇದನ್ನ ಬಿಟ್ಟು ನಾನೇನೋ ಇದ್ದಕ್ಕಿದ್ದ ಹಾಗೆ ಅಚಾನಕ್ ಆಗಿ ಒಂದೇನೋ ಒಂದು ಜಾದು ಮಾಡ್ತೇನೆ ಅಂತ ಯಾರಾದ್ರೂ ಹೇಳ್ತಿದ್ದಾರಂದ್ರೆ ನಂಬಿಕೊಂಡ್ಬಿಡಿ, ಅವ್ರು ದೊಡ್ಡ ಮೋಸಗಾರರು ಅಂತ. ಪಂಚಭೂತಗಳನ್ನು ಒಳಗಡೆನೇ ಆ ಪಂಚಭೂತಗಳ ನಿಯಮಗಳಿಗೆ ಒಳಪಟ್ಟೇ ಈ ದೈವಿ ಶಕ್ತಿಯಾದ್ರೂ ಇರಬಹುದು ಅಥವಾ ದೈವಿಕವಲ್ಲದ ಶಕ್ತಿಯಾದ್ರೂ ಆಗಿರಬಹುದು ಶರೀರದ ಮೇಲೆ ಪರಿಣಾಮ ಬೀರ್ತವೆ. ಇದಕ್ಕೋಸ್ಕರನೇ ಆಯುರ್ವೇದದಲ್ಲಿ ಒಂದು ತಂತ್ರವನ್ನೇ ಡೆಡಿಕೇಟ್ ಮಾಡಿದ್ದಾರೆ. ಯಾವುದದು ತಂತ್ರ? ಭೂತವಿದ್ಯಾ ಅಂತ ಕರೀತಾರೆ. ಏನಿದು ಭೂತವಿದ್ಯಾ ಅಂದ್ರೆ, ಭೂತವಿದ್ಯೆ ಅಂದ್ರೆ ಯಾವುದೋ ಭೂತ ಪ್ರೇತಗಳು ಹಾಗಲ್ಲ. ಭೂತವಿದ್ಯೆ ಅಂತಂದ್ರೆ ಬಹಳ ಜನಕ್ಕೆ ಅದರ ಬಗ್ಗೆ ತಪ್ಪು ಕಲ್ಪನೆ ಇದೆ. ಭೂತಗಳು ಅಂತ ಹೇಳಿದ್ರೆ ಪಂಚಭೂತಗಳು
ಆ ಪಂಚಭೂತಗಳ ಮುಖಾಂತರ ನಾಗ ಯಕ್ಷ ಕಿನ್ನರ ಕಿಂಪುರುಷ ಗಂಧರ್ವ ಪಿತೃ ಈ ತರದ ಎಲ್ಲ ಶಕ್ತಿಗಳು ಮನುಷ್ಯನ ಶರೀರದ ಮೇಲೆ ಪರಿಣಾಮ ಬೀರ್ತಾ ಇರ್ತವೆ, ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾ ಇರ್ತವೆ. ಆದರೆ ಬಳಸುವ ಮಾಧ್ಯಮ ಏನು? ಭೂತಗಳು. ಭೂತಗಳು ಅಂತಂದ್ರೆ ಏನು? ಪಂಚಭೂತಗಳು ಅಂತ. ಪಂಚಭೂತಗಳ ಮುಖಾಂತರ ಬರುವುದರಿಂದಾಗಿನೆ ನೋಡಿ, ಹಾಗೇನಾದ್ರೂ ಇದ್ದಿದ್ರೆ, ಏನೋ ಬೇರೆ ಶಕ್ತಿ ಇದ್ದಿದ್ರೆ, ಅವರು ಆಯುರ್ವೇದಾಚಾರ್ಯರುಗಳು ಪ್ರಾಚೀನರು ಅದಕ್ಕೆ ಬೇರೆ ಇನ್ನೇನಾದ್ರೂ ಹೆಸರು ಕೊಟ್ಟಿರಬಹುದಿತ್ತು. ಹಾಗೆ ಮಾಡಲಿಲ್ಲ ಅವರು. ಭೂತವಿದ್ಯಾ ಅಂತಂದ್ರು. ಭೂತವಿದ್ಯಾನೇ ಯಾಕೆ ಆಗ್ಬೇಕದು? ಪಂಚಭೂತಗಳನ್ನ ಬಳಸಿ ಶರೀರದ ಮೇಲೆ ಆಗುವ ಪರಿಣಾಮವನ್ನ ನಿಗ್ರಹ ಮಾಡುವಂತಹ ವಿದ್ಯೆ ಭೂತವಿದ್ಯೆ. ಇದೇ ಪಂಚಭೂತಗಳನ್ನ ನಾವು ದೇವಸ್ಥಾನಗಳಲ್ಲಿ ಕಾಣ್ತೇವೆ. ಮಣ್ಣು, ನೀರು, ಬೆಂಕಿ, ಗಾಳಿ ಎಲ್ಲ ಒಂದೇ ಕಡೆಗೆ ಸೇರಿರುವಂತಹ ಜಾಗ. ಅಂತಹ ಎನರ್ಜಿ, ಅಷ್ಟು ದೊಡ್ಡ ಶಕ್ತಿ ನಮ್ಮ ಶರೀರದ ಮೇಲೆ ಬಂದು ಪರಿಣಾಮ ಮಾಡಬೇಕು ಅಂತಾದ್ರೆ ನಮಗೆ ಆ ಪಂಚಭೂತಗಳ ಸಹಕಾರ ಬೇಕು. ಶಬ್ದ, ಅದರಲ್ಲಿ ಶಬ್ದ ಇದೆಯಲ್ಲ, ಅದು ಆಕಾಶಾತ್ಮಕವಾಗಿರ್ತಕ್ಕಂತಹದ್ದು. ವಾಯು, ಉಸಿರಾಡ್ತೇವೆ, ಅಲ್ಲಿನ ಧೂಪ ಮುಂತಾದವುಗಳೆಲ್ಲ ಇರ್ತವೆ ನೋಡಿ. ಅದರೊಳಗಿರುವ ಎಲ್ಲವೂ ಕೂಡ ಕೇಂದ್ರೀಕರಿಸಿದ ಮೇಲೆ ಪಂಚಮಹಾಭೂತಗಳನ್ನು ಒಟ್ಟಿಗೆ ತಂದು ಸೇರಿಸುವಂತಹ ಜಾಗ ದೇವಸ್ಥಾನ. ಕಣ್ಣಿನಲ್ಲಿ ರೂಪದಲ್ಲಿ ನಾವು ಆರತಿಯನ್ನು ನೋಡ್ತೇವೆ, ಬೆಂಕಿಯನ್ನು ನೋಡ್ತೇವೆ. ಬೆಂಕಿ ಸಹಜವಾಗಿಯೇ ನಮ್ಮ ಅಟ್ರಾಕ್ಷನ್ ಅನ್ನು ತೆಗೆದುಕೊಳ್ಳುವಂತಹದ್ದು, ನಮ್ಮ ಅಟೆನ್ಷನ್ ಅನ್ನು ಗ್ರ್ಯಾಬ್ ಮಾಡುವಂತಹ ವಿಷಯ ಅದು. ಬೆಂಕಿ ನೋಡಿದ ಕೂಡಲೇ ಎಲ್ಲಿದ್ರು ನಾವು ಹಾಗೆ ಗಮನ ತಿರುಗಿಸ್ತೇವೆ. ಯಾಕೆ ಅಂದ್ರೆ ಆ ಬೆಂಕಿಗಂಥದ್ದೊಂದು ಗುಣ ಇದೆ, ರೂಪದ ಗುಣ ಅಂತಹದ್ದು ಬೆಂಕಿಯ. ಹಾಗೆ ಆ ಘಮ, ಅಲ್ಲಿರುವಂತಹ ಘಮ ಇದೆಯಲ್ಲ, ಮಲ್ಲಿಗೆ ಮುಂತಾದ ಹೂಗಳ ಘಮ, ಒಂದು ಒಳ್ಳೆಯ ಸಕಾರಾತ್ಮಕವಾದ ಮನೋಭಾವನೆಯನ್ನು ಹುಟ್ಟು ಹಾಕ್ತದೆ. ಜೊತೆಗೆ ಇದೆಲ್ಲವೂ ಕೂಡ ಪ್ರತಿನಿತ್ಯ ನೋಡುವಂತಹ ವಿಷಯಗಳಲ್ಲ ಇವು. ಅಂದ್ರೆ ಪ್ರತಿನಿತ್ಯ ನಾವು ಮನೆಯಲ್ಲಿಯೇ ನೋಡ್ಕೊಂಡಿರ್ತೇವಲ್ಲ ಅಂತಹ ವಿಷಯಗಳಲ್ಲ ಇವು. ಇವೆಲ್ಲ ಅಪರೂಪದ ವಿಚಾರಗಳಿವೆ. ಎಲ್ಲೋ ನಾವು ಒಂದು ಜಾಗದಲ್ಲಿ ಮಾತ್ರ ಕಾಣುವಂಥದ್ದು. ಯಾಕಂದ್ರೆ ಮನೆಯಲ್ಲಿ ಧೂಪ ಮಾಡ್ತೇವೆ, ಸ್ವಲ್ಪ ಸ್ವಲ್ಪನೇ ಇರ್ತದೆ, ಏನೇನೋ ಬೂದಿನ ಕಡ್ಡಿ ಈ ಥರದೆಲ್ಲ ಬಳಸ್ತೇವೆ. ಆದರೆ ದೇವಸ್ಥಾನದ ಧೂಪದಿಂದ ಒಂದು ಏನೋ ಒಂದು ವಿಶೇಷತೆ. ಯಾಕೆಂದ್ರೆ ದಶಾಂಗ ಧೂಪ, ಎಲ್ಲ ಔಷಧಿಗಳಿರ್ತವೆ ಆ ದಶಾಂಗದಲ್ಲಿಯೂ ಕೂಡ ಔಷಧಿಗಳಿದ್ದಾವೆ. ಆ ಔಷಧಿಯ ಘಮಕ್ಕೆ ಮನಸ್ಸು ಕೇಂದ್ರೀಕೃತವಾಗಿ ನಾವು ಮನಸ್ಸು ದೇವರ ಕಡೆ ಹೋಗ್ತೇವೆ. ಹೀಗೆ ತರಂಗಗಳ ಮುಖಾಂತರ, ಮನಸ್ಸಿನ ಭಾಷೆ ತರಂಗಗಳು, ಆ ತರಂಗಗಳ ಮುಖಾಂತರ ಮನಸ್ಸನ್ನ ನಿಗ್ರಹ ಮಾಡ್ತಾ ಆ ಮನಸ್ಸಿನಿಂದ ಒಂದೇ ವಿಷಯವನ್ನ ತದೇಕ ಚಿತ್ತವಾಗಿ ನಾವು ನೋಡ್ತಾ ಅದನ್ನ ಬಳಸಿಕೊಳ್ತಾ ನಾವು ಯಾವಾಗ ಇಂದ್ರಿಯದ ಕಡೆಗೆ ನಾವು ಪರಿಣಾಮ ಬೀರಿಸ್ತೇವೋ, ಅದರ ಪರಿಣಾಮವನ್ನ ಕೊಡ್ತೇವೋ, ಆಗ ಇಂದ್ರಿಯಗಳು ಕೂಡ ತನಗೇ ಗೊತ್ತಿಲ್ಲದ ಹಾಗೆ ಕೈ ಜೋಡಿಸ್ತಾವೆ, ಕಾಲು ಸೀದಾ ಮಾಡ್ಕೊಳ್ತಾವೆ, ನೇರವಾಗಿ ಬೆನ್ನು ಹೋಗ್ತದೆ. ಹೀಗೆ ತಾನು ತಾನಾಗಿಯೇ ತನಗೇ ಗೊತ್ತಿಲ್ಲದ ಹಾಗೆ ಎಲ್ಲವನ್ನ ತನ್ನ ನಿಗ್ರಹಕ್ಕೆ ತೆಗೆದುಕೊಳ್ಳುತ್ತದೆ ಮನಸ್ಸು. ಯಾವಾಗ ನಾವು ಈ ಮನಸ್ಸಿನ ಎಲ್ಲಾ ಶಕ್ತಿಯನ್ನ ಕೇಂದ್ರೀಕರಿಸಿ ನಾವು ಇಂದ್ರಿಯಗಳ ಮೇಲೆ ಅದರ ಪರಿಣಾಮವನ್ನು ಕೊಡ್ತೇವೆ, ಆಗ ನಮ್ಮ ಇಂದ್ರಿಯಗಳು ಕೂಡ ತಮ್ಮನ್ನ ತಾವು ಆ ಮನಸ್ಸಿಗೆ ಅಧೀನವಾಗಿ ಸರೆಂಡರ್ ಮಾಡಿಕೊಂಡು ನಿಂತುಕೊಳ್ತೇವೆ. ಇಷ್ಟೆಲ್ಲ ಶಕ್ತಿ ಇರುವಂತಹ ಮನಸ್ಸನ್ನು ನಾವು ಎಷ್ಟು ತುಚ್ಛವಾಗಿ ಬಳಸ್ಕೊಳ್ತೀವಲ್ವ? ಯಾವುದೋ ಕ್ಷುಲ್ಲಕ ವಿಚಾರಗಳಿಗೆ ಅದನ್ನು ಹರಿಬಿಟ್ಟು ಅದರಲ್ಲಿ ಉಪಯೋಗ ಇಲ್ದಿರುವಂತಹ ವಿಷಯಗಳಿಗೆ ನಾವು ಗಮನವಿಟ್ಟು ನಮಗೆ ಉಪಯೋಗವಿಲ್ಲದನ್ನೇ ನಾವು ಆಯ್ಕೆ ಮಾಡಿಕೊಂಡು ಬಳಸ್ಕೊಳ್ತಾ ಇರ್ತೀವಿ. ಎಷ್ಟು ಮಾಡಿದರೂ ಕೂಡ ಮನುಷ್ಯನಿಗೆ ಸಾಮಾನ್ಯ ಲೆವೆಲ್, ಸಾಮಾನ್ಯ ಮಟ್ಟದ ಒಂದು ವಿಚಾರಧಾರೆಗಳಿದೆಯಲ್ಲ ಅದರಿಂದ ಹೊರಗಡೆಗೆ ಬರೋದಕ್ಕೆ ಸಾಧ್ಯವೇ ಆಗೋದಿಲ್ಲ. ಅದಕ್ಕೆ ಆಯುರ್ವೇದಾಚಾರ್ಯರುಗಳು ಏನು ಹೇಳ್ತಾರೆ, ಋತುಚರ್ಯ ದಿನಚರ್ಯಗಳ ಜೊತೆ ಜೊತೆಗೆ ಪ್ರಾಣಾಯಾಮ ಮಾಡಿ ಅಂತ. ಪ್ರಾಣಾಯಾಮಕ್ಕೂ ಮನಸ್ಸಿಗೂ ಎತ್ತಣದ ಸಂಬಂಧ. ಉಸಿರಾಟ ಮಾಡೋದು ಶರೀರಕ್ಕೆ, ಮನಸ್ಸು ಏನ್ ಮಾಡುತ್ತದ್ರೊಳಗೆ ನೋಡಿ, ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ಪ್ರಾಣಶಕ್ತಿ ಚೆನ್ನಾಗಿದ್ರೆ ಮಾತ್ರನೇ ಸಾಧ್ಯ. ನಾವು ಉಸಿರಾಟ ತಗೊಳ್ಕೊಳ್ಳುವಾಗ ನಾವು ಅಬ್ಸರ್ವ್ ಮಾಡಿ, ನಮ್ಗೆ ಯಾವುದೋ ಒಂದು ದುಃಖ ಆಯ್ತು, ಯಾವುದೋ ಆತಂಕ ಆಗಿದೆ, ನಮ್ಮ ಉಸಿರಾಟ ವ್ಯತ್ಯಾಸ, ಪ್ರಾಣಾಯಾಮವನ್ನು ಮಾಡಬೇಕು. ಹೀಗೆ ಪ್ರಾಣಾಯಾಮ ಮಾಡಬೇಕಾದ್ರೆ ನಮ್ಮ ಗಮನ ಹೇಗಿರ್ತದೆ ಅಂತಂದ್ರೆ, ಉಸಿರಾಟ ವ್ಯತ್ಯಾಸ ಆದ ಕೂಡಲೇ ಮನಸ್ಸು ಆ ಪ್ರಾಣಶಕ್ತಿಯ ಕಡೆಗೆ ತನ್ನ ಗಮನವನ್ನು ಹರಿಸ್ತದೆ. ಪ್ರಾಣಶಕ್ತಿಯ ಕಡೆಗೆ ಗಮನ ಹರಿತು ಅಂತಂದ್ರೆ ಏನ್ ಮಾಡಬೇಕು? ತಕ್ಷಣ ಮನಸ್ಸು ಏನ್ ಮಾಡ್ತದೆ, ಎಲ್ಲಿಂದ ಪ್ರಾಣ ಎಲ್ಲಿಗೆ ಹೋಗ್ತಾ ಇದೆ, ಏನ್ ಮಾಡ್ತಾ ಇದೆ ಅನ್ನೋದನ್ನೇ ಗಮನಿಸ್ತಾರೆ.
ಹೀಗೆ ಪ್ರಾಣಾಯಾಮದ ಜೊತೆ ಜೊತೆಗೆ ನಾವು ಅದನ್ನು ಆರಂಭ ಮಾಡ್ತೀವಿ. ಅಲ್ಲಿಗೇನಾಯಿತು, ಋತುಚರ್ಯ ದಿನಚರ್ಯೆಯಲ್ಲಿ ಯೋಗಾಸನ, ಪ್ರಾಣಾಯಾಮ, ಆಹಾರ, ವಿಹಾರ, ನಾವು ವಿಹಾರ ಇನ್ನೂ ಮಾತಾಡಿಲ್ಲ, ಮನಸ್ಸಿಗೂ ಕೂಡ ಒಂದಷ್ಟು ವಿಹಾರಗಳಿದೆ. ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು, ಎಷ್ಟು ಇದು ಮಾಡಬೇಕು ಅಂದರೆ ಬಳಸಿಕೊಳ್ಳಬೇಕು, ಎಷ್ಟು ಆಟ ಆಡಬೇಕು, ಎಷ್ಟು ನಾವು ಊಟ ಮಾಡಬೇಕು, ಎಷ್ಟು ಓಡಾಡಬೇಕು, ಎಷ್ಟು ವ್ಯಾಯಾಮ ಮಾಡಬೇಕು ಎಲ್ಲಾನು ಕೂಡ ಹೇಳಿದೆ. ಹೀಗೆ ಪ್ರಾಣಾಯಾಮ ಮಾಡಿಕೊಳ್ತಾ ಮನಸ್ಸನ್ನು ನಿಗ್ರಹಕ್ಕೆ ತಂದುಕೊಳ್ಬೇಕು. ಆಹಾರ, ವಿಹಾರ ಎಲ್ಲಿಯವರೆಗೆ ನಾವು ಮಾಡುವ ವ್ಯಾಯಾಮ, ನಿದ್ದೆ, ಆಟ ಎಲ್ಲವೂ ಕೂಡ ಕಡೆಪಕ್ಷ ಸಂಭೋಗದಿಂದ ಹಿಡಿದು ಕೂಡ ಎಲ್ಲವನ್ನು ಯಾವಾಗ ಮಾಡಬೇಕು, ಯಾವಾಗ ಮಾಡಬಾರದು, ಎಷ್ಟು, ಯಾಕೆ, ಏನು, ಎತ್ತ ಎಲ್ಲ ಹೇಳಿಬಿಟ್ಟಿದ್ದಾರೆ. ನಾವು ಹೇಗಿದೆ ಹಾಗೆ ಯಥಾವತ್ತಾಗಿ ಬಳಸ್ಕೊಂಡ್ರೆ ಬಹಳ ದೊಡ್ಡ ಕೆಲಸ ಆಗ್ತದೆ. ನಮ್ಮ ಜೀವನ ಎಲ್ಲೋ ದೂರದಲ್ಲಿರ್ತದೆ. ನಾವು ಅಷ್ಟನ್ನು ಮಾತ್ರ ಬಳಸ್ಕೊಳ್ಬೇಕು ಅಂತಾದರೂ ಕೂಡ ಅದರ ಬಗ್ಗೆ ಸಮರ್ಪಕವಾದ ಜ್ಞಾನ ನಾವು ಪಡ್ಕೊಳ್ಬೇಕು. ಅದಕ್ಕೋಸ್ಕರನೇ ಇಂದಿನವರೆಗೆ, ಈ ಸಂಚಿಕೆಯವರೆಗೆ ನಾನು ಈ ಹಿಂದಿನಿಂದ ಹೇಳಿಕೊಂಡು ಬಂದ ಮನಸ್ಸು, ಇಂದ್ರಿಯ, ಶರೀರ ಮತ್ತು ಆತ್ಮ ಇವೆಲ್ಲದರ ಬಗ್ಗೆ ಚಿಂತನೆಯನ್ನು ನಾವು ನೋಡಿದ್ವಿ. ಇನ್ನು ಕಡೆಯದಾಗಿ ಆತ್ಮನ ಬಗ್ಗೆ ನಾನು ಕೆಲವು ಮಾತುಗಳಲ್ಲಿ ಮುಗಿಸ್ತೀನಿ. ಹೆಚ್ಚು ನಾನು ವಿಸ್ತಾರ ಮಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಆತ್ಮ ಅಂತ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಲ್ಲಿ ಕಾಣಿಸ್ತದೆ. ಆತ್ಮ ಬಹಳ ಸರಳವಾದ ಶಬ್ದಗಳಲ್ಲಿ ಹೇಳಬೇಕು ಅಂದರೆ, ನಮ್ಮ ಶರೀರ ನಡಿಬೇಕು ಅಂತಾದರೆ ಆತ್ಮ ಇರಬೇಕು, ಜೊತೆಗೆ ಈ ಆತ್ಮನಿಗೋಸ್ಕರವೇ ಎಲ್ಲ ಕೆಲಸಗಳು ನಡೀತಾ ಇರೋದು, ಈ ಆತ್ಮನಿಗೋಸ್ಕರನೇ ಈ ಶರೀರವನ್ನು ಗಟ್ಟಿಮುಟ್ಟಾಗಿಟ್ಕೊಳ್ಬೇಕಾಗಿರೋದು. ಯಾಕೆ ಗೊತ್ತಾ, ಭಯ. ಏನು ಭಯ? ಕೃಷ್ಣ ಗೀತೆಯಲ್ಲಿ ಹೇಳೋ ಹಾಗೆ, ವಾಸಾಂಸಿ ಜೀರ್ಣಾನಿ ಯಥಾವಿಹಾಯ ನರಾಣಿ ದಿವ್ಯಾಣಿ ಪರೋಪರ. ಮನುಷ್ಯ ಅಂದರೆ ಆತ್ಮ ಈ ಶರೀರವನ್ನು ಬಟ್ಟೆ ಬದಲಾಯಿಸೋ ಹಾಗೆ ಬದಲಾಯಿಸ್ಬಿಡ್ತಾನಂತೆ. ಅಂದರೆ ಈ ಶರೀರ ಕೆಲಸ ಮಾಡ್ತಿಲ್ಲ, ಸರಿಯಾಗಿಲ್ಲ ಅಂತಂದರೆ ಆತ್ಮ ಅದರಿಂದ ಹೊರಗೆ ಹೋಗೋ ಪ್ರಯತ್ನ ಮಾಡ್ತಾ ಇರ್ತಾನೆ. ಅಲ್ಲಿಗೇನು ಅರ್ಥ ಆಯಿತು, ಈ ಶರೀರವನ್ನು ಚೆನ್ನಾಗಿ ಇಟ್ಟುಕೊಳ್ಳದೆ ಹೋದರೆ ನಾವು ಪಡಬಾರ್ದ ಪಾಡನ್ನು ಪಡಬೇಕಾಗ್ತದೆ. ಯಾಕೆ, ಏನು ಏನು ಪಡಬಾರ್ದು ಪಾಡಿದ್ರೆ, ಆತ್ಮ ಸಾಧ್ಯ ಆದಷ್ಟು ಬೇಗ ಇಲ್ಲಿಂದ ಎದ್ದು ಹೋಗಬೇಕು ಅಂತ ಹುಡುಕ್ತಿರ್ತಾನೆ. ರೋಗಗಳು, ಮತ್ತೊಂದು ಮಗದೊಂದು ಎಲ್ಲವನ್ನು ನಾವೇ ಕೈ ಹಿಡಿದು ಕರ್ಕೊಂಡು ಬಂದ. ಹಾಗಾಗಿ ಆತ್ಮನ ಆ ಶಕ್ತಿಯನ್ನು ನಾವು ಬಳಸ್ಕೊಳ್ಬೇಕಂತಾದರೆ ಈ ಶರೀರ ಗಟ್ಟಿಮುಟ್ಟಾಗಿ ಎಲ್ಲ ರೀತಿಯ ಅನುಕೂಲ ಸಲಕರಣೆಗಳ ಜೊತೆಗೆ ಇರಬೇಕು. ನಮಸ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ. ಪ್ರತಿನಿತ್ಯ ನಿಮಗೆ ಒಂದೊಂದು ಪದಾರ್ಥದ ಬಗ್ಗೆ, ಅದರ ಉಪಯೋಗ ಏನು, ಅದನ್ನು ಹೇಗೆ ನೀವು ಔಷಧವಾಗಿ ಅಥವಾ ಆಹಾರವಾಗಿ ಉಪಯೋಗಿಸ್ಬೋದು, ನಿಮ್ಮ ಆರೋಗ್ಯನ ಹೇಗೆ ಹೆಚ್ಚು ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಿದ್ದೀವಿ. ಇವತ್ತಿನ ವಿಷಯ ನೀರು. ನೀರು ಅಂದ ತಕ್ಷಣ ನಿಮಗೆಲ್ಲ ಅನ್ನಿಸ್ಬೋದು ನೀರಲ್ಲಿ ಏನಿದೆ, ನೀರೆಲ್ಲರಿಗೂ ಗೊತ್ತಲ್ವಾ, ನೀರು ಕುಡಿದ್ರೆ ಒಳ್ಳೆಯದು, ಕುಡಿತೀವಿ ಅಂದರೆ ಆರೋಗ್ಯ ಅಂತೂ ಚೆನ್ನಾಗಾಗತ್ತೆ. ನೀರು ಯಾಕೆ ಅಂತ ನಿಮಗೆ ಅನ್ನಿಸ್ಬೋದು, ನೀರಲ್ಲೂ ಕೂಡ ಎಷ್ಟು ಮಹತ್ವ ಇದೆ ಅಂದರೆ, ನೀರನ್ನು ಕೂಡ ಅಡುಗೆ ಥರ ಬೇಯಿಸಿ ನಾವು ತಗೊಳ್ಳೋದ್ರಿಂದ ಕೂಡ ತುಂಬ ಉಪಯೋಗ ಇದೆ. ಈ ನೀರಿನ ಉಪಯೋಗಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ನೀರು ಅಂತ ಬಂದಾಗ ಈಗಂತೂ ಸಾಕಷ್ಟು ಫಿಲ್ಟರ್ ವಾಟರು, ಆರ್ ಓ ವಾಟರು, ಮಿನರಲ್ ವಾಟರು, ಅದರಲ್ಲೂ ಕೂಡ ಈಗ ಕೆಲವೊಂದು ಮಿಷಿನ್ಸು ಅಂದರೆ ಸುಮಾರು ಒಂದು 2 ಲಕ್ಷದಿಂದ 4 ಲಕ್ಷದವರೆಗೂ ಕೂಡ ಮಿಷಿನ್ಸ್ ಇದೆ. ಅದರಲ್ಲಿ ಬರುವಂತಹ ನೀರನ್ನು ಕುಡಿದ್ರೆ ತುಂಬಾ ಒಳ್ಳೆಯದು, ಎಂಥ ಕಾಯಿಲೆ ಇದ್ದರೂ ಸರಿಯಾಗುತ್ತೆ, ಒಂದು ಲೋಟ ನೀರು ಕುಡಿದ್ರೂ ಸಾಕು, ಆ ರೀತಿ ಸಾಕಷ್ಟು ಮಾರ್ಕೆಟಿಂಗ್ ನಡೀತಿದೆ. ನ್ಯಾನೋ ಪಾರ್ಟಿಕಲ್ ನೀರು, ಸಿಲ್ವರ್ ಪಾರ್ಟಿಕಲ್ ನೀರು ಅಂತೆಲ್ಲ ಬರ್ತಾ ಹೋಗ್ತಿದೆ. ಅದೆಲ್ಲದರ ಮಧ್ಯೆ ನಿಮಗೂ ಕನ್ಫ್ಯೂಸ್ ಆಗುತ್ತಲ್ಲ, ಯಾವ ನೀರು ಕುಡಿಯೋದು, ಮನೆ ಯಾವ್ದಾನ ಈಗ ನಾವು ಒಂದು ಹೊಸ ಮನೆಗೆ ಬಂದ್ವಿ ಅಥವಾ ಹೊಸ ಮನೆ ಕಟ್ಸಿದ್ವಿ, ಯಾವ ಫಿಲ್ಟರ್ ಹಾಕ್ಸೋದು, ಯಾವ ಆರ್ ಓ ಹಾಕ್ಸೋದು, ಇದೆಲ್ಲನೂ ಕನ್ಫ್ಯೂಷನ್ ನಿಮ್ಮಲ್ಲಿ ಇರುತ್ತಲ್ವಾ. ಸೊ ಇದೆಲ್ಲದಕ್ಕೂ ನೀರು ಅನ್ನುವಂಥದ್ದು ಎಷ್ಟು ಮಹತ್ವ ಅಂದರೆ, 90% ದೇಹದಲ್ಲಿರ್ಬೋದು ಪ್ರಪಂಚದಲ್ಲಿರ್ಬೋದು ಇರೋದು ನೀರಿನ ಅಂಶನೇ, ನೀರೇನೆ. ಈ ನೀರನ್ನು ನಾವು ಚೆನ್ನಾಗಿ ಕುಡಿತಾ ಹೋದರೆ ಅಷ್ಟೇ ನಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಯಾರು ಕುಡಿಬೇಕು, ಎಷ್ಟು ಕುಡಿಬೇಕು, ಹೇಗೆ ಕುಡಿಬೇಕು ಅಂತ ಬಂದಾಗ, ಆಯುರ್ವೇದನಲ್ಲಿ ಪ್ರಕೃತಿ ಪ್ರಕಾರ ನಾವು ನೀರನ್ನು ಕುಡಿಬೇಕು ಅಂತ ಹೇಳ್ತೀವಿ. ವಾತ ಪ್ರಕೃತಿ, ಪಿತ್ತ ಪ್ರಕೃತಿ, ಕಫ ಪ್ರಕೃತಿ, ಆ ರೀತಿ ಬರುತ್ತೆ. ವಾತ ಪ್ರಕೃತಿಯವರು ನೀರನ್ನು ಹೆಚ್ಚಾಗಿ ಕುಡಿತಾ ಹೋಗಬೇಕು, ಯಾಕಂದರೆ ಅವರು ಆ್ಯಕ್ಟಿವ್ ಜಾಸ್ತಿ ಇರ್ತಾರೆ, ಅವರಲ್ಲಿ ಡಿಹೈಡ್ರೇಷನ್ ಜಾಸ್ತಿ ಇರೋದ್ರಿಂದ.
ಪಿತ್ತ ಪ್ರಕೃತಿಯವರು ಮಧ್ಯಮವಾಗಿ ಅಂದರೆ ಮೀಡಿಯಂ ಆಗಿ ನೀರು ಕುಡಿತಾ ಹೋದರೆ ಕಫ ಪ್ರಕೃತಿಯವರು ನೀರನ್ನು ಕಡಿಮೆ ಕುಡಿಬೇಕು, ಯಾಕಂದರೆ ಅವರ ಡೈಜೆಷನ್ ಶಕ್ತಿ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇನ್ ಜನರಲ್ 4 ಲೀಟ್ರ್ ನೀರು ಕುಡಿಬೇಕು ಅನ್ನೋದು ಸತ್ಯನ ಅನ್ನೋದಾದರೆ 4 ಲೀಟ್ರು ಎಲ್ಲರಿಗೂ ಆಗೋದಿಲ್ಲ. ಈಗ ಕಫ ಪ್ರಕೃತಿಯವರು 1-2 ಲೀಟ್ರ್ ಆದರೆ ಪಿತ್ತ ಪ್ರಕೃತಿಯವರು 2-3 ಲೀಟರು, ವಾತ ಪ್ರಕೃತಿಯವರು 3-4 ಲೀಟರಷ್ಟು ನೀರನ್ನು ಕುಡಿಬೇಕಾಗುತ್ತೆ. ಎಷ್ಟೋ ಸಲ ನೀರು ಕುಡಿತಿದ್ರು ಕೂಡ ಚೆನ್ನಾಗೇ ನೀರು ಕುಡಿತಿರ್ತಾರೆ, ಆದರೆ ಜಸ್ಟ್ ಯೂರಿನ್ ಮಾತ್ರ ಪಾಸ್ ಆಗ್ತಿರುತ್ತೆ, ಆದರೆ ಮೈಯಲ್ಲಿ ಅಂದರೆ ಗಂಟ್ಲು ಒಣಗ್ದಂಗೆ ಬಾಯಿ ಒಣಗ್ದಂಗೆ ಅನಿಸ್ತಾನೇ ಇರುತ್ತೆ. ಒಂದು ಡಯಾಬಿಟಿಕ್ ಅನ್ನುವಂತಹ ಕಾಯಿಲೆಗಳಲ್ಲಿ ಇರ್ಬೋದು, ಅಲ್ಲಿ ನಾವು ಅದನ್ನು ಸರಿ ಮಾಡಿದಾಗ ಸರಿಯಾಗುತ್ತೆ, ಆದರೆ ಡಯಾಬಿಟಿಸ್ ನಾರ್ಮಲ್ ಇದ್ದ ಕೂಡ ಸಾಕಷ್ಟು ಜನರಲ್ಲಿ ಇದು ಕಾಣಿಸ್ಕೋತಾ ಹೋಗುತ್ತೆ. ಅಲ್ಲಿ ಏನಾಗುತ್ತೆ, ನೀರನ್ನು ಬರೇ ಪ್ಲೇನ್ ನೀರು ಹಾಗೆ ತಗೊಂಡಾಗ ನಮ್ಮ ದೇಹಕ್ಕೆ ಸಾಲಲ್ಲ, ನೀರು ಕೂಡ ಡೈಜೆಷನ್ ಆಗೋದಕ್ಕೆ ಶಕ್ತಿ ಬೇಕು. ನೀರು ಅಂದ ತಕ್ಷಣ ನಾವು ಕುಡಿದ ತಕ್ಷಣ ಹೋಗೋದಲ್ಲ, ನೀರು ಕೂಡ ಡೈಜೆಷನ್ ಆಗಿ ನಮ್ಮ ಪ್ರತಿಯೊಂದು ಸೆಲ್ಲಿಗೆ ಸೇರಿದ್ರೆ ಮಾತ್ರ ಆ ನೀರಿನ ಮಹತ್ವ ನಮ್ಮ ಆರೋಗ್ಯಕ್ಕೆ ಸಿಗುತ್ತೆ, ಇಲ್ಲ ಅಂದರೆ ಸಿಗೋದಿಲ್ಲ. ಸೊ ಈ ರೀತಿ ಸಮಯದಲ್ಲಿ ನಾವೇನು ಮಾಡಬೇಕು ಅನ್ನೋದಾದರೆ, ನೀರಿಗೆ ನಾವು ಈ ಕೆಲವೊಂದು ಮೆಡಿಸಿನಲ್ ಹರ್ಬ್ಸ್ ಮಿಕ್ಸ್ ಮಾಡಿ ನಾವು ತಗೊಂಡಾಗ ಶಾಲ್ಮಲಿ ಅಂತ ಬರುತ್ತೆ, ಇಲ್ಲ ಲಾವಂಚ ಅಂತ ಬರುತ್ತೆ, ಇಲ್ಲ ಶ್ರೀಗಂಧ ಇರ್ಬೋದು, ಇಲ್ಲ ಷಡಂಗ ಪಾನೀಯ ಇರ್ಬೋದು, ಇಂಥ ನೀರನ್ನು ನಾವು ಕುದಿಸಿ ಆ ನೀರನ್ನು ತಗೊಂಡಾಗ ನಮಗೆ ಅದು ಹೆಚ್ಚು ಮಹತ್ವ ಕೊಡ್ತಾ ಹೋಗುತ್ತೆ. ಅಷ್ಟೇ ಅಲ್ಲ, ಎಷ್ಟೋ ಸಲ ಕಾಯಿಲೆಗಳಲ್ಲಿ ಅದರಲ್ಲೂ ಒಡಕೆಮ್ಮು ಡ್ರೈ ಕಾಫು ಎಲ್ಲರಿಗೂ ಗೊತ್ತಿದೆ, ಬಂದರೆ ವಾಸಿಯಾಗೋ ತುಂಬ ಕಷ್ಟ, ತಿಂಗಳಾಂಗಟ್ಲೆ ಟೈಮ್ ತಗೊಳುತ್ತೆ, ಅಂಥ ಸಮಯದಲ್ಲಿ ಬರೇ ನೀರನ್ನು ಕುದಿಸಿ ಕುಡಿಯೋದ್ರಿಂದ ಕೂಡ ಸರಿಯಾಗುತ್ತೆ. ಹೇಗೆ ಕುದಿಸ್ಬೇಕು, ನಾರ್ಮಲಾಗಿ ಜನರು ಏನು ಮಾಡ್ತಾರೆ, 1-10 ನಿಮಿಷ ಕುದಿಸ್ತಾರೆ, ಆಮೇಲೆ ಅದನ್ನು ಸಿಂ ಕುಡಿಯೋ ಟೈಮಲ್ಲಿ ಬಿಸಿ ಮಾಡಿ ಕುಡಿತಾರೆ. ಇಲ್ಲ, ನೀರಿಗೆ ಕೂಡ 3 ಶಕ್ತಿ ಇದೆ, ವಾತ ಪಿತ್ತ ಕಫನ ಕಡಿಮೆ ಮಾಡುವಂತಹ ಶಕ್ತಿ ಇದೆ. ನಾವು ನೀರು ಈಗ 1 ಲೀಟರ್ನ ನಾವು 1/4 ಭಾಗದಷ್ಟು ಕುದಿಸಿ ಮರಳಿಸಿದಾಗ, ಅಂದರೆ 1/4 ಲೀಟರ್ ಇದೆ 1/4 ಭಾಗ ಹೋಗಿದೆ ಅಂತ ಅಂದಾಗ, ಆ ನೀರು ಕಫಾನ ಕಡಿಮೆ ಮಾಡುವಂಥ ಶಕ್ತಿ ಆ ನೀರಿಗೆ ಇದೆ. ಅಂದರೆ ಈಗ ನಮಗೆ ಕಫ ಹೆಚ್ಚಿದ್ದಾಗ, ಈಗ ಎದೆನಲ್ಲಿ ಗೊರ್ರ ಅಂತ ಸೌಂಡ್ ಜಾಸ್ತಿ ಇದ್ದಾಗ, ಆಸ್ತಮ ಅಥವಾ ವೀಝಿಂಗ್ ಇದ್ದಾಗ, ನೆಗಡಿ ಮೂಗಲ್ಲಿ ಸೋರೋ ಅಂಥದ್ದು, ಆ ರೀತಿ ಕಫದ ಸಮಸ್ಯೆ ಇದ್ದಾಗ ನಾವು 1/4 ಭಾಗದಷ್ಟು ಹಿಂಗಿಸ್ಬೇಕು, ಕುದಿಸಿ ಹಿಂಗಿಸಿ ಆ 1/4 ಭಾಗ ಉಳಿದಿರುವಂತಹ ನೀರನ್ನು ತಗೊಂಡ್ರೆ ಕಫದ ಯಾವುದೇ ತೊಂದರೆ ಇದ್ದರೂ ಕೂಡ ನೀರಲ್ಲೇ ಗುಣ ಮಾಡುವಂತಹ ಶಕ್ತಿ ಅದಕ್ಕೆ ಇದೆ. ಇನ್ನು ಪಿತ್ತದ ತೊಂದರೆ, ಗ್ಯಾಸ್ಟ್ರೈಟಿಸ್ ಇರ್ಬೋದು, ಅಲ್ಸರ್ಸ್ ಇರ್ಬೋದು, ಇಲ್ಲ ಇದು ಬಿ ಪಿ ಅಥವಾ ಹೈಪರ್ ಟೆನ್ಷನ್ ಇರ್ಬೋದು, ಉರಿ ಕಣ್ಣುರಿ ಎದೆ ಉರಿ ಹೊಟ್ಟೆ ಉರಿ ಥರ ಇರ್ಬೋದು, ಪೈಲ್ಸ್ ಇರ್ಬೋದು, ಇಂಥ ಸಮಯದಲ್ಲಿ ನೀರನ್ನು ನಾವು 1/2 ಕುದಿಸಿ ಇಳಿಸ್ಬೇಕು. ಸೊ 1/2 ಕುದ್ದು ಕಡಿಮೆ ಆಗಿರುವಂಥ ನೀರನ್ನು ಬಿಸಿ, ಪಿತ್ತ ಹೆಚ್ಚಿದಾಗ ಬೆಚ್ಚಿಗಿರೋದು ಅಥವಾ ಬಿಸಿ ನೀರನ್ನು ಹೇಳಲ್ಲ, ಅದನ್ನು ತಣ್ಣಗೆ ಮಾಡಿ ಅಂದರೆ ರೂಮ್ ಟೆಂಪರೇಚರ್ಗೆ ತಂದು ಆ ನೀರನ್ನು ಕುಡಿತಾ ಹೋಗೋದ್ರಿಂದ ಪಿತ್ತದ ಯಾವುದೇ ತೊಂದರೆ ಇದ್ದರೂ ಸರಿಯಾಗುತ್ತೆ. ಗ್ಯಾಸ್ಟ್ರಿಕ್ ಇರಲಿ, ಅಲ್ಸರ್ಸ್ ಇರಲಿ, ಇಂಡೈಜೆಷನ್ ಇರಲಿ, ಎಲ್ಲದನ್ನು ಸರಿ ಮಾಡೋ ಶಕ್ತಿ ಈ ನೀರಿಗೆ ಇದೆ. ಇನ್ನು ವಾತದ ತೊಂದರೆಗಳು, ವಾತದ ತೊಂದರೆ ಅಂದರೆ ಡ್ರೈ ಕಾಫ್ ಇರ್ಬೋದು, ನ್ಯೂರೋಲಾಜಿಕಲ್ ಪ್ರಾಬ್ಲಮ್ಸು ಅಂದರೆ ನೋವುಗಳು ಇರ್ಬೋದು, ಇಲ್ಲಾಂತಂದರೆ ಸೆಳೆತ ಬರುವಂಥದ್ದು ಇರ್ಬೋದು, ಅಥವಾ ತಲೆ ಸುತ್ತು ಅಂದರೆ ಕಿವಿ ತೊಂದರೆಯಿಂದ ಬರುವಂತಹ ತಲೆ ಸುತ್ತಿರ್ಬೋದು, ಇಂಥ ಎಲ್ಲದರಲ್ಲೂ ಕೂಡ ನೀರನ್ನು 1/4 ಭಾಗ ನಾವು ಮರಳಿಸಿ ಬರೇ 1/4 ಭಾಗ ಉಳಿಸ್ಕೊಂಡಾಗ, 1 ಲೀಟ್ರಲ್ಲಿ 1/4 ಭಾಗದಷ್ಟು ಉಳಿಸ್ಕೊಂಡು ಆ ನೀರನ್ನು ಕುಡಿದ್ರೆ ವಾತದ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಸರಿ ಮಾಡೋ ಶಕ್ತಿ ಇದೆ. ಸೊ ಯಾವುದೇ ಆರ್ಒ ವಾಟರ್ ಇರಲಿ, ಫಿಲ್ಟರ್ ವಾಟರ್ ಇರಲಿ, ಇನ್ನಿಂಥದ್ದೇ ನೀರಿರಲಿ, ಈ ವಾತಪಿತ್ತ ಕಫದ ಮುಖಾಂತರ ನಾವು ಕಾಯಿಲೆನ ಸರಿ ಮಾಡಬೇಕು ಅನ್ನೋದಾದರೆ ನಾವು ಇದೇ ಥರ ಕುದಿಸಿ ಮರಳಿಸಿ ಮಿಕ್ಕಿರೋ ನೀರನ್ನು ಕುಡಿದಾಗ ಮಾತ್ರ ಸಹಾಯ ಆಗುತ್ತೆ. ನಮ್ಮ ಅಂದರೆ ನಾವು ಎಷ್ಟೋ ಸಲ ಎಷ್ಟೋ ಜನಕ್ಕೆ ಅಂದರೆ ತುಂಬ ಡ್ರೈ ಕಾಫ್ ಇದ್ದಾಗ ಒಂದು ವಾರ ಮೆಡಿಸನ್ ಕೊಟ್ಟಿರ್ತೀವಿ, ಅವ್ರಿಗೆ ಅಷ್ಟು ಏನು ಡಿಫ್ರೆನ್ಸ್ ಇಲ್ಲ ಅಂದಾಗ ಎಲ್ಲ ಮೆಡಿಸನ್ನು ನಿಲ್ಲಿಸ್ತೀವಿ, ಅವ್ರಿಗೆ ಇಷ್ಟೇ ಹೇಳ್ತೀವಿ 1/4 ಭಾಗದಷ್ಟು 1 ಲೀಟ್ರಲ್ಲಿ ಕುದಿಸಿ ಬಿಡಿ, 1/4 ಭಾಗ ಉಳಿದಿರೋ ನೀರನ್ನ 3 ದಿನ ಕುಡೀರಿ, ಅಂದರೆ 3 ದಿನ ಅದೇ ಥರ ಮಾಡಿಕೊಂಡು ಕುಡಿತಾ ಹೋಗಿ, ಎಷ್ಟು ಬೇಕೋ ಅಷ್ಟು ಕುಡಿತಾ ಹೋಗಿ ಅಂತ ಹೇಳ್ತೀವಿ. ಆ ರೀತಿ ಅವ್ರು ಮಾಡ್ತಾ ಬಂದಾಗ 3ದಿನದಲ್ಲಿ ಅವ್ರ ಡ್ರೈ ಕಾಫ್ ಕಡಿಮೆ ಆಗಿರುತ್ತೆ. ಇನ್ನು ಇಂಡೈಜೆಷನ್ನು, ಪಿತ್ತದ ಸಮಸ್ಯೆ, ಹರ್ಪಿಸ್ ಅಂಥವ್ರಿಗಿರೋರಿಗೆಲ್ಲ 1/2 ಇಳಿಸಿ ಅದನ್ನು ರೂಮ್ ಟೆಂಪರೇಚರಿಗೆ ತಂದು ಕುಡೀರಿ ಅಂತ ಹೇಳ್ತೀವಿ, ಅವ್ರಿಗೆ ಅದರಲ್ಲೇ ಸರಿಯಾಗಿರುತ್ತೆ.
ಇನ್ನ ಕಫದ ಸಮಸ್ಯೆ ಜ್ವರ ಕೆಮ್ಮು ನೆಗಡಿ ಇದ್ದವರಿಗೆ ಕಾಲ್ಭಾಗ ಮರಳಿಸಿ ಆ ನೀರನ್ನ ಕುಡಿತಾ ಬನ್ನಿ ಅಂತ ಹೇಳ್ತೀವಿ. ಅವ್ರಿಗೆ ಬೇರೆ ಮೆಡಿಸಿನ್ ಅದೆಲ್ಲ ಅದ್ರ ಜೊತೆ ಕಫನ ಬೇಗ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ನೀರಿನ ರುಚಿ ಕೂಡ ಅಷ್ಟೇ, ನೀವು ಈ ರೀತಿ ಒಂದು ಸಲ ಟ್ರಯಲ್ ಮಾಡಿ, ಒಂದೇ ಒಂದು ಲೋಟ ಇಟ್ಟು ಟ್ರಯಲ್ ಮಾಡಿ ಮೂರು ನೀರಿಂದು ರುಚಿ ನೋಡಿ, ರುಚಿ ಕೂಡ ಬದಲಾಗ್ತಾ ಹೋಗುತ್ತೆ. ನೀರಿನ ರುಚಿ ಕೂಡ ನಮಗೆ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯಾದಂತಹ ಮಿನರಲ್ ವಾಟರ್ ಇರಲಿ, ಆರ್ ಓ ವಾಟರ್ ಇರಲಿ, ಅದೆಲ್ಲದಕ್ಕಿಂತ ನಮಗೆ ಎಫೆಕ್ಟ್ ಆಗುವಂಥದ್ದು ಈ ರೀತಿಯಾದಂತಹ ಕುದಿಸಿರುವಂಥ ನೀರು. ಪ್ರತಿನಿತ್ಯನೂ ನೀವು ಕಾಲ್ಭಾಗ ಅಷ್ಟು ಮರಳಿಸ್ಬಿಟ್ಟು ಉಳಿದಿರೋ ಮುಕ್ಕಾಲ್ಭಾಗ ನೀರನ್ನು ನೀವು ಕುಡಿತಾ ಹೋದರೂ ಕೂಡ ಆರೋಗ್ಯನ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಸಹಾಯ ಆಗ್ತಾ ಹೋಗುತ್ತೆ. ಇನ್ನು ಇದೆಲ್ಲನೂ ಬಿಟ್ಟು ಬೇರೆ ಇನ್ ಜನರಲ್ ಆಗಿ ಅಂದಾಗ ಬೆಳಗಿನ ಜಾವ ನೀವು ಖಾಲಿ ಹೊಟ್ಟೆನಲ್ಲಿ, ತುಂಬ ಬಿಸಿ ಬೇಡ, ಬೆಚ್ಚಗಿರುವಂಥ ನೀರು, ಉಗುರು ಬೆಚ್ಚಗಿರುವಂಥ ನೀರು ಒಂದು ಲೋಟ ಕುಡಿದಾಗ ನಮ್ಮ ಇಂಟೆಸ್ಟೈನ್ಸ್ ಆ್ಯಕ್ಟಿವ್ ಆಗಿ ಫಂಕ್ಷನ್ ಹೆಚ್ಚಾಗೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಇನ್ನು ತುಂಬ ಹೊಟ್ಟೆ ನೋವು ಬರ್ತಾ ಇತ್ತು ಅಂಥ ಸಮಯದಲ್ಲಿ ಕೂಡ ಅಷ್ಟೇ, ಒಂದು ಲೋಟ ಬೆಚ್ಚಗಿರೋ ನೀರಿಗೆ ಒಂಚೂರು ನಿಂಬೆ ಹಣ್ಣು ಹಾಕ್ಕೊಂಡು ರಸನ ಹಾಕ್ಕೊಂಡು ಕುಡಿದ್ರೆ, ಇಲ್ಲ ಬರೇ ಒಂದು ಲೋಟ ಬಿಸಿನೀರು ಕುಡಿದ್ರು ಕೂಡ ಆ ಹೊಟ್ಟೆ ನೋವನ್ನು ಕಡಿಮೆ ಮಾಡುತ್ತೆ. ಯಾಕಂದರೆ ಇಂಟೆಸ್ಟೈನಲ್ ಮೊಬಿಲಿಟಿ ಅಂತ ಏನು ಹೇಳ್ತೀವಿ ಅದನ್ನು ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಮತ್ತು ಯಾರಲ್ಲಿ ಪಿತ್ತದ ಸಮಸ್ಯೆ ಇದೆ ಅವರು ಬಿಸಿನೀರು ಅಥವಾ ಬೆಚ್ಚಗಿರೋ ನೀರು ಬೇಡ, ನೀವು ರೂಮ್ ಟೆಂಪರೇಚರ್ ನೀರನ್ನೇ ಕುಡಿತಾ ಬನ್ನಿ. ಯಾಕಂದರೆ ಬಿಸಿ ಅಥವಾ ಬೆಚ್ಚಗಿರೋ ನೀರು ಪಿತ್ತದ ಸಮಸ್ಯೆನ ಇನ್ನೂ ಜಾಸ್ತಿ ಮಾಡ್ತಾ ಹೋಗುತ್ತೆ. ಸೊ ಅವ್ರಿಗೆ ರೂಮ್ ಟೆಂಪರೇಚರ್ ನೀರು ಬೇಕಾಗುತ್ತೆ. ಇನ್ನು ವಾತ ಮತ್ತು ಕಫದ ಸಮಸ್ಯೆಗಳಿರೋವಂಥವ್ರು ಅವ್ರಿಗೆ ಬೆಚ್ಚಗಿರೋದು ಅಥವಾ ಬಿಸಿ ನೀರು ಕುಡಿಯೋದ್ರಿಂದ ಉಪಯೋಗ ಆಗ್ತಾ ಹೋಗುತ್ತೆ. ಸೊ ನೀರನ್ನು ನೀರು ಥರ ನೀವು ಕುಡಿತಾ ಇದ್ರಿ, ಆದರೆ ನೀರಲ್ಲಿ ಕೂಡ ಆರೋಗ್ಯನ ವೇರಿಯೇಷನ್ಸ್ ಮಾಡುವಂಥ ಶಕ್ತಿ ಇದೆ ಅಂತ ಈಗ ತಿಳ್ಕೊಂಡ್ರೆ ಅಲ್ಲ, ಈಗ ಇದರ ಮೇಲೆ ನಿಮ್ಮ ಯಾವುದೇ ಫಿಲ್ಟರ್ ಯಾವುದೇ ಆರ್ವೋ ಇದ್ದರೂ ಕೂಡ ಆ ನೀರನ್ನು ತಗೊಂಡು ಮತ್ತೆ ನೀವು ಇದೇ ಥರ ಉಪಯೋಗಿಸ್ತಾ ಹೋದಾಗ ಅಷ್ಟೇ ನಿಮ್ಮ ವಾತಪಿತ್ತ ಕಫದ ಸಮಸ್ಯೆಗಳನ್ನು ಮೆಡಿಸನ್ ಇಲ್ಲದಲೇ ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಮಹತ್ವ ಇರುವಂಥ ನೀರನ್ನು ನಮಗೆ ನಮ್ಮ ಪ್ರಕೃತಿ ಪ್ರಕಾರ ನಾವು ತಿಳ್ಕೊಂಡು ನಮಗೆ ಬೇಕಾಗಿರೋಷ್ಟು ನಮಗೆ ಬೇಕಾಗಿರೋ ರೀತಿಯಲ್ಲಿ ನಾವು ಕುಡಿತಾ ಹೋದರೆ ಕಾಯಿಲೆ ಬರ್ದಲೇ ಇರೋ ಹಾಗೂ ನೋಡ್ಕೋಬೋದು, ಬಂದಿರೋ ಕಾಯಿಲೆನ ಬೇಗ ಸರಿ ಮಾಡ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಇನ್ನು ಮುಂದೆ ನೀರನ್ನು ಬರೇ ನೀರಾಗಲ್ಲ, ಈ ರೀತಿಯಾದಂಥ ಮಹತ್ವನ ತಿಳ್ಕೊಂಡು ನೀವು ಉಪಯೋಗಿಸ್ತಾ ಬನ್ನಿ. ನಮಸ್ಕಾರ. ನಮಸ್ಕಾರ, ನಾನು ಡಾಕ್ಟರ್ ಅರ್ಚನಾ. ಹಿತ್ತಲ ಮದ್ದು ನಿಮಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಡ್ತಾ ಇದ್ದೀವಿ. ಈ ಹಿತ್ತಲ ಮದ್ದಿನಲ್ಲಿ ನಮ್ಮ ಸುತ್ತಮುತ್ತ ಇರೋವಂಥದ್ದನ್ನು ಹೇಗೆ ನಾವು ಆಹಾರ ಔಷಧಿಯಾಗಿ ಉಪಯೋಗಿಸ್ಬೋದು, ಅದರ ಪ್ರಯೋಜನಗಳು ಏನು ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತಿದ್ದೀವಿ. ಇವತ್ತಿನ ವಿಷಯ ನಿಮಗೆಲ್ಲರಿಗೂ ಸಾಕಷ್ಟು ಜನರಿಗೆ ಗೊತ್ತಿರುತ್ತೆ, ದೊಡ್ಡ ಪತ್ರೆ. ಈ ದೊಡ್ಡ ಪತ್ರೆ ಅನ್ನೋವಂಥದ್ದು ಸುಮಾರು ಜನ ಮನೆಗಳಲ್ಲಿ ಬೆಳೆಸಿರ್ತೀರ, ಆದರೆ ಉಪಯೋಗಿಸೋದು ಹೇಗೆ ಅಂತ ಗೊತ್ತಿರಲ್ಲ. ಇನ್ನು ಸಾಕಷ್ಟು ಜನ ತಂಬುಳಿ ಥರ ಉಪಯೋಗಿಸ್ತಿರ್ತೀರ, ಆದರೆ ಇದರ ಪ್ರಯೋಜನ ಏನು ಅನ್ನೋದನ್ನು ಗೊತ್ತಿರೋದಿಲ್ಲ. ಇವತ್ತು ನಾನು ನಿಮ್ಗೆ ಇದನ್ನು ತಿಳಿಸ್ಕೊಡ್ತೀನಿ. ಈ ದೊಡ್ಡ ಪತ್ರೆ ಅಂದಾಗ ಯಾವಾಗಲೂ ನನಗೆ ನೆನಪಾಗೋದು ಈ ಶೀತಪಿತ್ತ ಕಾಯಿಲೆ, ಈ ಹೈವ್ಸ್ ಅಂತ ಕರೀತಾರೆ, ಅರ್ಟಿಕೇರಿಯಾ ಅಂತ ಕರೀತಾರೆ. ನಾವೆಲ್ಲ ಚಿಕ್ಕವರಿದ್ದಾಗ ಏನಾದರೂ ತಿನ್ನೋದು ವ್ಯತ್ಯಾಸ ಆದಾಗ ಈ ದದ್ರು ಎದೊಳೋದು, ಚರ್ಮದ ಮೇಲೆ ದದ್ರು ಎದೊಳೋದು, ಅದನ್ನೇ ಶೀತಪಿತ್ತ, ಹೈವ್ಸ್ ಅಥವಾ ಅರ್ಟಿಕೇರಿಯಾ ಅಂತ ಕರೆಯೋದು ಅದನ್ನೇ. ಅದು ಎದೊಳ್ತಾ ಇದ್ದ ಹಾಗೇನೆ ನಮ್ಮ ತಾಯಿ ಆ ಎರಡು ಎಲೆನ ಉಪ್ಪಲ್ಲಿ ಹಾಕಿ ಕೊಡೋರು, ಬೆಳಗ್ಗೆ ತಿಂಡಿ ಕೊಡ್ತಾ ಇರಲಿಲ್ಲ, ಅದಷ್ಟೇ. ಮಧ್ಯಾಹ್ನ ಒಂಚೂರು ಅಕ್ಕಿ ಗಂಜಿನ, ಹೆಸರುಬೇಳೆ ಗಂಜಿನ ಕೊಡೋರು, ಸಂಜೆ ಮತ್ತೆ ಇದರದೇ ಎರಡು ಎಲೆ ಉಪ್ಪು ಹಾಕಿ ಕೊಡೋರು, ರಾತ್ರಿಗೆ ಅನ್ನ ರಸಮ್ ಅದರದೇ ಆ ದೊಡ್ಡ ಪತ್ರೆ ಎಲೆನಲ್ಲೇ ಮಾಡಿರುವಂತಹ ರಸಮನ್ನು ಮಾಡಿ ತಿನ್ನಿಸೋರು, ಒಂದಿನ ನಮ್ಮ ಡಯಟಲ್ಲಿಟ್ಟು ಔಷಧಿ ಕೊಡೋರು, ನೆಕ್ಸ್ಟ್ ಡೇ ಅಷ್ಟರಲ್ಲಿ ಪೂರ್ತಿ ಸರಿಯಾಗಿರ್ತಿತ್ತು, ಆವತ್ತೇ ಸರಿಯಾಗಿರ್ತಿತ್ತು, ನೆಕ್ಸ್ಟ್ ಡೇ ಮತ್ತೆ ವಾಪಸ್ ಬರ್ತಾ ಇರಲಿಲ್ಲ. ಇಷ್ಟು ಸುಲಭವಾಗಿ ವಾಸಿಯಾಗುವಂಥ ಕಾಯಿಲೆನ ನಾವು ನಮ್ಮ ಜರ್ನಿ ಅಂದರೆ ಕನ್ಸಲ್ಟೇಷನ್ ಇದನ್ನು ಶುರು ಮಾಡಿದಾಗ ಪೇಷೆಂಟ್ಗಳು ಬಂದು 10 ವರ್ಷ 12 ವರ್ಷ 20 ವರ್ಷ ಮೆಡಿಸಿನ್ ತಗೋತಾ ಇದ್ದೀವಿ ಅಂದಾಗ ಎಲ್ಲೋ ಒಂದು ಕಡೆ ಅನಿಸೋದು, ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದೆ ನಮ್ಮಿದು? ಸಿಂಪಲ್ಲಾಗಿ ಒಂದೆರಡು ದಿನ ಮುಗಿಸುವಂಥದ್ದನ್ನು ವರ್ಷಾನುಗಟ್ಟಲೆ ಮೆಡಿಸನ್ ತೊಗೊಂಡು ಹೋಗಲಿ, ಮೆಡಿಸನ್ ತೊಗೊಂಡು ಸರಿ ಆಯ್ತಾ? ಇಲ್ಲ, ಮೆಡಿಸನ್ ನಿಲ್ಲಿಸ್ತಿದ್ದಂಗೆ ಮತ್ತೆ ಅರ್ಟಿಕೇರಿಯಾ ಅನ್ನೋಂಥದ್ದು ಮತ್ತೆ ಶುರು ಆಗ್ತಾ ಹೋಗುತ್ತೆ. ಸೊ ಈ ಥರ ಸಮಸ್ಯೆಗಳಿಗೆ ತೊಂದರೆ ಆಗ್ತಿದಾರಲ್ಲ ಅಂತ ಯಾವಾಗಲೂ ನೆನಪಾಗುತ್ತೆ ಈ ದೊಡ್ಡಪತ್ರೆ. ನಮ್ಮಲ್ಲೂ ಕೂಡ ಬಂದವ್ರಿಗೆಲ್ಲ ಈ ದೊಡ್ಡಪತ್ರೆನ ನೀವು ಮನೇಲಿ ಇಟ್ಕೊಳ್ಳಿ, ಪ್ರತಿನಿತ್ಯ ಅಲ್ಲದಲೇ ಇದ್ದರೂ ಅರ್ಟಿಕೇರಿಯಾನಲ್ಲಿ ಪ್ರತಿನಿತ್ಯ ಹೇಳ್ತೀವಿ, ಬೇರೆಯವರಲ್ಲಿ ವಾರಕ್ಕೆ ಒಂದು 2 ಸಲ ಆದರೂ ಉಪಯೋಗಿಸಿ ಅಂತ ನಾವು ಖಂಡಿತ ಹೇಳ್ತಾ ಹೋಗ್ತೀವಿ. ಈ ದೊಡ್ಡ ಪತ್ರೆನಲ್ಲಿ ಈ ಕಫ ಮತ್ತು ವಾತನ ಕಡಿಮೆ ಮಾಡುವಂಥ ಶಕ್ತಿ ಇರೋದ್ರಿಂದ ಈ ಚರ್ಮದ ಕಾಯಿಲೆಗಳು, ಅರ್ಟಿಕೇರಿಯಾ ಅಥವಾ ಶೀತಪಿತ್ತ ಮಾತ್ರ ಅಲ್ಲ, ಬೇರೆ ಯಾವುದೇ ಚರ್ಮದ ಕಾಯಿಲೆ ಇದ್ದರೂ ಕೂಡ ಅದನ್ನು ಕಡಿಮೆ ಮಾಡೋ ಶಕ್ತಿ ಅದಕ್ಕಿದೆ. ಅಷ್ಟೇ ಅಲ್ಲ,
ಆಸ್ತಮಾನಲ್ಲಿ ಕೂಡ ಇದನ್ನ ಉಪಯೋಗಿಸಬಹುದು. ದೊಡ್ಡ ಪತ್ರೆ ನೀವೆಲ್ಲ ನೆನಪಿರುತ್ತೆ, ಕೇಳಿರ್ತೀರ ಮಕ್ಕಳಲ್ಲಿ, ಅದರದ ರಸನ ಜೇನುತುಪ್ಪದ ಜೊತೆ ಸೇರಿಸಿ ತಿನ್ನಿಸ್ತಾರೆ ಕೆಮ್ಮು ಜಾಸ್ತಿ ಇದ್ದಾಗ. ಹೌದು, ಇದು ಕೆಮ್ಮನ್ನು ಕೂಡ ಕಡಿಮೆ ಮಾಡುತ್ತೆ, ಯಾಕಂದರೆ ಇದು ಕಫಾನ ತೆಗೆಯುವಂತಹ ಶಕ್ತಿ ಇದಕ್ಕೆ ಇದೆ. ಇದನ್ನು ಹೇಗೆ ಉಪಯೋಗಿಸ್ಬೋದು? ಮಕ್ಕಳಲ್ಲಿ ಇದರ ರಸ ತೆಗೆದು ಜೇನುತುಪ್ಪನಲ್ಲಿ ಕೊಡ್ತೀರಾ. ಮಕ್ಕಳು ತಿನ್ನುವಂಥ ಏಜ್ ಅಂದರೆ ಒಂದು 6-7 ವರ್ಷ ಆದಮೇಲಾದರೆ, ಅಥವಾ ದೊಡ್ಡವರಲ್ಲಿ ಈ ಚರ್ಮದ ಕಾಯಿಲೆ ಅಥವಾ ಆಸ್ತಮ ಅಥವಾ ಕೆಮ್ಮು ನೆಗಡಿ ಇದ್ದಾಗ ಪ್ರತಿನಿತ್ಯ 2 ಎಲೆ ಬೆಳಗ್ಗೆ 2 ಎಲೆ ಸಂಜೆ ಅದನ್ನು ತೆಗೆದು ನಾವು ಒಂದು ಕಲ್ಲುಪ್ಪು, ಒಂದು ಸಣ್ಣ ಕಲ್ಲುಪ್ಪು ಅದರ ಎಲೆ ಮಧ್ಯೆ ಇಟ್ಟು ನಾವು ಅದನ್ನು ಕಚ್ಚಿ ತಿಂದರೆ ನಮಗೆ ಅದರ ಉಪಯೋಗ ಜಾಸ್ತಿ ಸಿಗ್ತಾ ಹೋಗುತ್ತೆ. ಇದಂತೂ ತುಂಬ ಒಳ್ಳೆ ಬುಷ್ ಥರ ಬೆಳೆಯುತ್ತೆ, ಅದರಲ್ಲೂ ನೆಲದ ಮೇಲೆ ಹಾಕಿದ್ರಂತೂ ಹಾಯಾಗಿ ತಂಪಾಗಿ ತುಂಬ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಪಾಟಲ್ಲಿ ಹಾಕಿದಾಗ ರಿಸ್ಟ್ರಿಕ್ಟೆಡ್ ಆಗಿ ಬೆಳೀತಾ ಹೋಗುತ್ತೆ, ನೀವೊಂದು 2 ಪಾಟಲ್ಲಿ ಹಾಕ್ಕೊಂಡ್ರು ಸಾಕು. ಇದರ ಇನ್ನೊಂದು ಉಪಯೋಗ ಅಂದರೆ ನೀವು ಎಲೆ ಕಿತ್ತಷ್ಟು ಜಾಸ್ತಿ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಸೊ ಹಾಗಾಗಿ ನೀವು ಎಲೆನ ಇದನ್ನು ಉಪಯೋಗಿಸ್ತಾ ಹೋಗೋದ್ರಿಂದ ನಾವು ಗಿಡನೂ ಚೆನ್ನಾಗಿ ಬೆಳೆಯೋದ್ರ ಜೊತೆಗೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಇನ್ನು ಇದರ ತಂಬುಳಿ ತುಂಬನೇ ಫೇಮಸ್ಸು, ಇದರ ತಂಬುಳಿ. ಅದರಲ್ಲೂ ಶಿರ್ಸಿ ಕಡೆ ಎಲ್ಲ ಅಂತೂ ದೊಡ್ಡಪತ್ರೆ ತಂಬುಳಿ ಅಂತಂದರೆ ಅವ್ರು ವಾರದಲ್ಲಿ 1-2 ಸಲ ಆದರೂ ಖಂಡಿತ ಮಾಡಿರ್ತಾರೆ ಈ ತಂಬುಳಿನ. ಈ ತಂಬುಳಿ ಅಂದರೆ ಏನು? ಈ ತಂಬುಳಿ ಅಂತಂದರೆ ಒಂದು ನಾವೀಗ ಹೇಗೆ ಸಾರು ರಸಂ ಮಾಡ್ತೀವಿ ಹಾಗೆ ಅನ್ನಕ್ಕೆ ಉಪಯೋಗಿಸೋ ಅಂತಹ ಒಂದು ಪದಾರ್ಥ. ಇದನ್ನು ಮೊಸರಲ್ಲಿ ಮಾಡ್ತಾರೆ. ಈ ತಂಬುಳಿನ ಬೇರೆ ಬೇರೆ ಮಾಡ್ಬೋದು. ಈಗ ದೊಡ್ಡ ಪತ್ರೆ ಎಲೆ ಹಾಕಿದ್ರೆ ಅದು ದೊಡ್ಡ ಪತ್ರೆ ತಂಬುಳಿ ಆಗುತ್ತೆ. ಸೊ ಈ ದೊಡ್ಡ ಪತ್ರೆ ತಂಬುಳಿನ ನೀವೊಂದು 4 ದೊಡ್ಡ ಪತ್ರೆ ಎಲೆ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಹೆಂಚಿನ ಮೇಲೆ, ಇಲ್ಲ ಹಾಗೆ ಕೂಡ ಹಾಕ್ಬೋದು ನೀವು ಅದನ್ನು. ಅದಕ್ಕೆ ಮೊಸರು, ಜೀರಿಗೆ, ಒಂಚೂರು ಅರಿಶಿನ, ಕೊತ್ತಂಬರಿ, ಶುಂಠಿ, ಕಾಳುಮೆಣಸು ಇದಿಷ್ಟು ನೀವು ಮಿಕ್ಸಿನಲ್ಲಿ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗಟ್ಟಿ ಹಾಗೆ ಇರೋವಂಥದ್ದನ್ನೇ ನಾವು ಅನ್ನಕ್ಕೆ ಹಾಕಿ ತಿನ್ನುವಂಥದ್ದು ಈ ತಂಬುಳಿ ಅನ್ನುವಂಥದ್ದು. ಈ ತಂಬುಳಿ ಏನು ಮಾಡುತ್ತೆ? ಡೈಜೆಷನ್ಗೆ ಸಹಾಯ ಮಾಡುತ್ತೆ. ಇದರಲ್ಲಿ ಇನ್ನೊಂದು ಮಹತ್ವ ಇದೆ, ಸಾಕಷ್ಟು ಜನರಿಗೆ ಗೊತ್ತಿರೋದಿಲ್ಲ. ಈಗ ಹೇಗೆ ನಾವು ಡಯಟ್ ಫುಡ್ ಅಂತ ಹೇಳ್ತೀವಲ್ಲ, ಎಲ್ಲ ಕಾರ್ಬೋಹೈಡ್ರೇಟು, ಪ್ರೋಟೀನು, ಫ್ಯಾಟು, ವಿಟಮಿನ್, ಮಿನರಲ್ಸ್ ಎಲ್ಲ ಇರುವಂತಹ ಹೋಲ್ ಫುಡ್ ಅಥವಾ ಡಯಟ್ ಫುಡ್ಡನ್ನು ತೊಗೋಬೇಕು ಅಂತಾರಲ್ಲ, ಹಾಗೆ ಆಯುರ್ವೇದನಲ್ಲಿ ನಾವು ಷಡ್ರಸಯುಕ್ತ ಆಹಾರ ಅಂತ ಕರಿತೀವಿ. ನಮ್ಮ ಊಟ ಯಾವಾಗಲೂ 6 ರಸಗಳು ಇರುವಂಥದ್ದು ಇರಬೇಕು. ಯಾವುದು 6 ರಸ ಅಂದರೆ ಮಧುರ, ಅಮ್ಲ, ಲವಣ, ಕಟು, ತಿಕ್ತ, ಕಷಾಯ. ಈ 6 ರಸಗಳು ನಮ್ಮ ಆಹಾರದಲ್ಲಿ ಇದ್ರಷ್ಟೇ ನಮಗೆ ಎಲ್ಲ ನ್ಯೂಟ್ರಿಷನ್ನು ಸಿಗ್ತಾ ಹೋಗುತ್ತೆ. ಈ ಮಧುರ ರಸದಲ್ಲಿ ನಾವು ತಗೊಳ್ಳುವಂತಹ ಅನ್ನ, ಮುದ್ದೆ, ಚಪಾತಿ, ರೊಟ್ಟಿ ಯಾವುದಾದ್ರೂ ಬರುತ್ತೆ. ಇನ್ನು ಈ ಲವಣದಲ್ಲಿ ಉಪ್ಪು ಅಂತೂ ನಾವು ಹಾಕಿರ್ತೀವಿ ಅಡುಗೆಗೆ. ಕಟು ತಿಕ್ತನಲ್ಲಿ ನಾವು ತಗೊಳ್ಳುವಂತಹ ಸಾರು, ಪಲ್ಯ, ರಸಂ ಬರುತ್ತೆ. ಕಷಾಯ ರಸದಲ್ಲಿ ಬರುವಂಥದ್ದು ಮಜ್ಜಿಗೆ ಬರುತ್ತೆ. ನಾವು ಸಾಮಾನ್ಯವಾಗಿ ಮಿಸ್ ಮಾಡುವಂಥದ್ದು ನಮ್ಮ ಊಟದಲ್ಲಿ ಈ ಅಮ್ಲ ರಸನ. ಈ ಅಮ್ಲ ರಸನ ನಾವು ಮಿಸ್ ಮಾಡ್ತೀವಿ ಯಾವಾಗ್ಲೂ. ಅದನ್ನು ಮಾಡ್ದಲೇ ಈ ತಂಬುಳಿ ರೂಪದಲ್ಲಿ ಅದು ನಮ್ಮ ಅಮ್ಲ ರಸ ತುಂಬಿಸೋವಂಥದ್ದು ಈ ತಂಬುಳಿ ಅನ್ನುವಂಥದ್ದು. ಅದರಲ್ಲೂ ಈ ದೊಡ್ಡಪತ್ರೆ ತಂಬುಳಿ ವಾರಕ್ಕೆ 2 ದಿನ ತಗೋತಾ ಹೋದರೆ ನಮಗೆ ವಾತ ಕಫದ ಕಾಯಿಲೆಗಳು ಬರ್ದಲೇ ಇರೋ ಹಾಗೆ ನೋಡ್ಕೊಳ್ಳುತ್ತೆ, ಇದ್ದರೂ ಕೂಡ ಸರಿ ಮಾಡೋದಕ್ಕೂ ಸಹಾಯ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯಾದಂತಹ ದೊಡ್ಡ ಪತ್ರೆನ ಇನ್ನು ಅದರ ಹೇಗೆ ಪ್ರಯೋಜನ ಅಂತಂದರೆ, ಇದನ್ನು ಆ್ಯಂಟಿ ಮೈಕ್ರೋಬಿಯಲ್ ಅಂತೀವಿ. ಯಾವುದಾನ ಮೈಕ್ರೋ ಆರ್ಗ್ಯಾನಿಸಮ್ಸ್ ನಮ್ಮ ದೇಹದಲ್ಲಿ ತೊಂದರೆ ಕೊಡ್ತಿದ್ರೆ ಅದನ್ನು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಆ್ಯಂಟಿ ಬ್ಯಾಕ್ಟೀರಿಯಲು, ಆ್ಯಂಟಿ ಫಂಗಲ್ಲು. ಅಷ್ಟೇ ಅಲ್ಲ, ನಮ್ಮಲ್ಲಿ ಹುಳ, ಜಂತು ಹುಳ ಅಂತ ನೀವು ಕೇಳಿರ್ತೀರ. 6 ತಿಂಗಳಿಗೆ ಒಂದ್ಸಲ ಒಂದು ಮೆಡಿಸನನ್ನು ಮೆಡಿಕಲ್ ಸ್ಟೋರಲ್ಲಿ ತಂದು ಅದನ್ನು ಮಕ್ಕಳಿಗೆ ಅಥವಾ ನೀವು ತಗೋತಾ ಇರ್ತೀರ. ಖಂಡಿತ ನಮಗೆ ಅದರ ಅವಶ್ಯಕತೆ ಇಲ್ಲ ನಾವು ಈ ಥರ ಆಹಾರಗಳನ್ನು ತಗೋತಾ ಹೋದರೆ. ವಾರದಲ್ಲಿ 2 ಸಲ ನೀವು ದೊಡ್ಡಪತ್ರೆ ರಸ ಇರ್ಬೋದು, ದೊಡ್ಡಪತ್ರೆ ಕಷಾಯ ಇರ್ಬೋದು, ಚಟ್ನಿಗೆ ನೀವು ಹಾಕಿದ್ರೂ ಸಾಕು. ಒಂದು 2-3 ಎಲೆ ನೀವು ಕರಿಬೇವು ಕೊತ್ತಂಬರಿ ಹಾಕ್ದಂಗೆ ಇದನ್ನು ಹಾಕಿ ಚಟ್ನಿ ಮಾಡಿದ್ರೂ ಸಾಕು, ಇಲ್ಲ ಇದರ ತಂಬುಳಿ ಮಾಡಿದ್ರೂ ಸಾಕು. ನಮಗೆ ಯಾವುದೇ ಜಂತು ನಿವಾರಣೆ ಔಷಧಿ ಅಗತ್ಯ ಇಲ್ಲ, ಯಾಕಂದರೆ ಇದು ವರ್ಮ್ಸನ್ನು ಕೂಡ ತೆಗೆಯೋ ಶಕ್ತಿ ಇದಕ್ಕೆ ಇದೆ. ಇನ್ನು ಇದು ಆ್ಯಂಟಿ ಮೈಕ್ರೋಬಿಯಲ್ ಆಗಿರೋದ್ರಿಂದ ಜ್ವರದಲ್ಲಿ ಕೂಡ ಸಹಾಯ ಮಾಡುತ್ತೆ. ಜ್ವರ, ಕೆಮ್ಮು, ನೆಗಡಿ ಇದರಲ್ಲಿ ಇದರ ರಸಕ್ಕೆ ಜೇನುತುಪ್ಪನ ಮಿಕ್ಸ್ ಮಾಡಿ ತಗೋಬೋದು, ಇಲ್ಲ ಇದರದ ಕಷಾಯ ಮಾಡಿ ಅದನ್ನು ಕೂಡ ಕುಡಿಬೋದು. ಅಲ್ಲಿ ಕೂಡ ನಮಗೆ ಇದು ಉಪಯೋಗ ಆಗ್ತಾ ಹೋಗುತ್ತೆ. ಇನ್ನು ಎಷ್ಟೋ ಸಲ ಈಗ ನಾನು ಶೀತಪಿತ್ತ ಹೇಳಿದಾಗೆ ಬೇರೆ ಚರ್ಮದ ತೊಂದರೆಗಳಲ್ಲಿ ಒಂದು ಉರಿ ಬರುವಂಥದ್ದು ಅಥವಾ ಊತ ಇರುವಂಥದ್ದು ಇಲ್ಲ ಅಂತಂದರೆ ನೆವೆ ಆಗುವಂಥದ್ದು ಆ ಥರ ಇದ್ದಾಗ ಕೂಡ
ಇದರ ರಸನ ನಾವು ಎಕ್ಸ್ಟರ್ನಲಿ ಹಚ್ಚಿದಾಗ ಅದು ಶಾಂತ ಆಗುತ್ತೆ, ಕಡಿಮೆ ಆಗೋದಕ್ಕೆ ಬೇಗ ಸಹಾಯ ಮಾಡುತ್ತೆ. ಅದರಲ್ಲೂ ಮಕ್ಕಳಲ್ಲಿ, ಸಾಮಾನ್ಯವಾಗಿ 1 ವರ್ಷದ ಒಳಗಡೆ ಇರುವಂತಹ ಮಕ್ಕಳಲ್ಲಿ ಕೆಲವೊಂದ್ಸಲ ಚರ್ಮ ಎಲ್ಲ ಕೆಂಪು ಕೆಂಪಗೆ ಆಗ್ಬಿಡುತ್ತೆ. ಕಾರಣ ಗೊತ್ತಿರೋದಿಲ್ಲ, ಏನಾನ ಕಚ್ಚಿರುತ್ತಾ ಇಲ್ಲ ಒಳಗಡೆಯಿಂದ ಏನಾನ ವ್ಯತ್ಯಾಸ ಆಗಿದೆಯಾ ಗೊತ್ತಿರೋದಿಲ್ಲ. ಅಂತ ಸಮಯದಲ್ಲಿ ಕೂಡ ಈ ದೊಡ್ಡಪತ್ರೆ 2 ಎಲೆನ ನಾವು ಕೈಯಲ್ಲೇ ಹಿಂಗಂದ್ರೂ ಆಯ್ತು, ಅಥವಾ 1-2 ಏಟು ನಾವು ಕುಟಾಣಿನಲ್ಲಿ ಹಾಕಿದ್ರೆ ಅದ್ರ ರಸ ಬಿಡುತ್ತೆ. ಅದನ್ನ ಚರ್ಮದ ಮೇಲೆ ಹಚ್ತಾ ಹೋದ್ರೆ ಆ ಮಕ್ಕಳಲ್ಲಿ ಬರುವಂತಹ ಕೆಂಪಗಾಗುವಂತ, ಚರ್ಮದಲ್ಲಿ ಕೆಂಪಗಾಗುವಂತ ಸಮಸ್ಯೆ ಏನಿದೆ ಅದನ್ನ ಕೂಡ ಸರಿ ಮಾಡೋದಕ್ಕೆ ಈ ದೊಡ್ಡಪತ್ರೆ ತುಂಬಾನೇ ಉಪಯೋಗ ಆಗುತ್ತೆ. ಇನ್ನ ದೊಡ್ಡಪತ್ರೆ ಬೆಳೆಸೋದನ್ನ ಹೇಳಿದೆ, ತುಂಬಾ ಸುಲಭ. ಯಾರ್ದಾನ ಮನೇಲಿದ್ರೆ ಒಂದು ಕಡ್ಡಿ ಕಿತ್ತು ನೀವು ಅದನ್ನ ಮಣ್ಣಲ್ಲಿ ಇಟ್ಟರೆ ತಾನಾಗೆ ಬೆಳೀತಾ ಹೋಗುತ್ತೆ. ಅದರ ಎಲೆನ ನೀವು ಕಿತ್ತಷ್ಟು ಅದು ಇನ್ನೂ ಸೊಗಸಾಗಿ ಚೆನ್ನಾಗಿ ಬೆಳೀತಾ ಹೋಗುತ್ತೆ. ಅದರ ವಾಸನೆ ಕೂಡ ತುಂಬ ಚೆನ್ನಾಗಿ, ಅದರ ನಾವು ಕಿತ್ತ ಮೇಲೆ ಅದರ ನಮ್ಮ ಕೈ ಅದನ್ನು ಸೈಡಲ್ಲಿಟ್ಟು ಕೈ ವಾಸನೆ ಕೂಡ ನೋಡಿದ್ರು ಕೂಡ ಒಂಥರ ಸುವಾಸನೆ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಕರ್ಪೂರವಲ್ಲಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ, ಅಂದರೆ ಆ ಕರ್ಪೂರ ಗಂಧ ಇರೋವಂತಹ ಸ್ಮೆಲ್ ಇರೋವಂಥದ್ರಿಂದ ಅದಕ್ಕೆ ಹಾಗಂತಾರೆ. ಇನ್ನೊಂದು, ಇದಕ್ಕೆ ಯಾಕೆ ಕರ್ಪೂರವಲ್ಲಿ ಅಂತಾರೆ ಅಂದರೆ, ಎದೆಯಲ್ಲಿ ಕಫ ಕಟ್ಟಿದಾಗ ತುಂಬ ಗೊರಗೊರ ಸೌಂಡ್ ಬರ್ತಿದ್ರೆ ಮಕ್ಕಳಲ್ಲಾಗಲಿ ದೊಡ್ಡವರಲ್ಲಾಗಲಿ, ಇದರ ರಸನ ಹಚ್ಚೋದ್ರಿಂದ, ಎದೆಗೆ ಹಚ್ಚೋದ್ರಿಂದ ಕೂಡ ಕಫನ ಬೇಗ ತೆಗೆಯೋದಕ್ಕೆ ಸಹಾಯ ಮಾಡುತ್ತೆ. ಇಂಟರ್ನಲಿ ಕೂಡ ತಗೋಬೋದು ಜೇನುತುಪ್ಪದ ಜೊತೆ, ಇಲ್ಲ ಯಾರಿಗೆ ಈಗ ಡಯಾಬಿಟಿಸ್ ಇದೆ ಜೇನುತುಪ್ಪ ತಗೊಳಕ್ಕೆ ಹೆದರ್ತಾರೆ ಅವ್ರಿಗೆ ಬೇಡ ಜೇನುತುಪ್ಪ ಇಲ್ದಲೆ, ಹಾಗೆ ಅದರ ರಸ ಕೂಡ ತಗೋಬೋದು. 1 ಕಲ್ಲುಪ್ಪಲ್ಲಿ ತಗೋಬೋದು. ಅದನ್ನು ಎದೆಗೆ ಹಚ್ಚೋದ್ರಿಂದ ಕೂಡ, ಒಳಗಡೆ ತಗೊಂಡು ಎದೆಗೆ ಹಚ್ಚೋದ್ರಿಂದ ಎಂಥ ಕಫದ ಸಮಸ್ಯೆ ಇದ್ರೂ ಕೂಡ ಅದನ್ನು ನಿವಾರಣೆ ಮಾಡೋದಕ್ಕೆ ಕೂಡ ಸಹಾಯ ಆಗ್ತಾ ಹೋಗುತ್ತೆ. ಸೊ ಈ ರೀತಿಯಾದಂಥ ನಾವು ಕಫದ ನಿವಾರಣೆಗೋಸ್ಕರ ಅದನ್ನು ಎಕ್ಸ್ಟರ್ನಲಿ ಹಚ್ಚೋದು ಎದೆಗೆ, ಇಲ್ಲ ಇಂಟರ್ನಲಿ ಅದನ್ನು ಜೇನುತುಪ್ಪದ ಜೊತೆ ಅಥವಾ ಕಲ್ಲುಪ್ಪಿನ ಜೊತೆ ತಗೊಳ್ಳೋದ್ರಿಂದ ನಮಗೆ ಕಫನ ನಿವಾರಣೆ ಆಗೋದಕ್ಕೆ ಸಹಾಯ ಆಗುತ್ತೆ. ಇನ್ನು ನಾನಂದ ಇದನ್ನು ವಾರದಲ್ಲಿ 1-2 ಸಲ ಆದರೂ ಚಟ್ನಿಗೆ ಹಾಕಿ, ಇಲ್ಲ ಇದರ ತಂಬುಳಿ ಮಾಡಿ ಆ ರೀತಿ ಅಥವಾ ಹಾಗೆ ತಿನ್ನೋದ್ರಿಂದ ಕೂಡ ನಮಗೆ ಆರೋಗ್ಯಕ್ಕೆ ಪ್ರಯೋಜನಕಾರಿ ಅಂತ ಹೇಳ್ತಾ ಹೋದೆ. ಎಷ್ಟೋ ಸಲ ಇದು ಯಾವುದೋ ರೂಪದಲ್ಲಿ ಇಲ್ದಲೇ ಕೂಡ ಇನ್ನೊಂದು ಮಾಡ್ಬೋದು, ಇದರ ಬಜ್ಜಿ ಮಾಡುವಂಥದ್ದು. ಈಗ ಹೀರೆಕಾಯಿ ಬಜ್ಜಿ, ಬಾಳೆಕಾಯಿ ಬಜ್ಜಿ ಹೇಗೆ ಮಾಡ್ತೀರಾ ಅದೇ ಥರ ಈ ದೊಡ್ಡಪತ್ರೆ ಎಲೆದ ಬಜ್ಜಿ ನೀವು ಅದನ್ನು ಕಡಲೆ ಹಿಟ್ಟಲ್ಲಿ ಅದ್ದಿ ಹಾಕಿದಾಗ ಆ ಬಜ್ಜಿ ತಿನ್ನಕ್ಕೂ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬ ಸುಲಭವಾಗಿ ಅದನ್ನು ತಿಂತಾರೆ. ಅದರಲ್ಲೂ ಮಳೆಗಾಲದಲ್ಲಿ ನಾವು ಯಾವಾಗಲೂ ಎಣ್ಣೆಲಿ ಕರೆದಿರೋವಂತಹ ಅಂಶ ಬೇಕು ಮಳೆ ಬರ್ತಿರೋವಾಗ ಅಂತಲೇ ಹೇಳ್ತೀವಿ. ಸೊ ಹಾಗಾಗಿ ಅಂಥ ಸಮಯದಲ್ಲಿ ನೀವೀಗ ಮೆಣಸಿನ್ಕಾಯಿ ಅಂಥದಕ್ಕೆ ಹೋಗೋ ಬದಲು ಈ ದೊಡ್ಡಪತ್ರೆ ಬಜ್ಜಿ ಈ ರೀತಿ ಹೋಗೋದ್ರಿಂದ ನಮ್ಮ ಆರೋಗ್ಯಕ್ಕೂ ಪ್ರಯೋಜನ ಆಗ್ತಾ ಹೋಗುತ್ತೆ. ಅದರ ಜೊತೆಗೆ ನಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಸ್ ಅನ್ನೋದು ಕಾಣಿಸ್ದಲೇ ಆರೋಗ್ಯವಾಗಿರೋದಕ್ಕೆ ಕೂಡ ಸಹಾಯ ಆಗ್ತಾ ಹೋಗುತ್ತೆ. ಸೊ ಇಷ್ಟೆಲ್ಲ ಮಹತ್ವ ಇರುವಂತಹ ದೊಡ್ಡಪತ್ರೆನ ನಿಮ್ಮ ಮನೆ ಮುಂದೆ ಈಗಾಗಲೇ ಇದ್ದರೆ ಉಪಯೋಗಿಸೋದಕ್ಕೆ ಶುರು ಮಾಡಿ, ಇಲ್ಲ ಅನ್ನೋದಾದರೆ 1 ಪಾಟಲ್ಲಿ ನೀವು ತಂದು ಹಾಕೋದು ಖಂಡಿತ ಇದು ಕಷ್ಟ ಅಲ್ಲ, ತುಂಬ ಸುಲಭವಾಗಿ ಇದನ್ನು ಹಾಕ್ಬೋದು. ಯಾರ್ದಾದ್ರೂ ಮನೇಲಿ ಇದ್ದೇ ಇರುತ್ತೆ, ನೀವು ಅದನ್ನು ತಂದು ಹಾಕ್ಬೋದು. ಇಲ್ಲ ಅನ್ನೋದಾದರೂ ಕೂಡ ಈ ಧನ್ವಂತರಿ ವನ ಅಂತ ಇದೆ, ಅಲ್ಲಿ ನಿಮಗೆ ಇದು ಸಿಗುತ್ತೆ. ಇದನ್ನು ಅವರು ಅದೇ ಕೆಲಸವಾಗಿ ಆಯುರ್ವೇದ ಆಯುಷ್ ಡಿಪಾರ್ಟ್ಮೆಂಟಿಂದನೇ ಇದನ್ನು ಮಾಡಿದ್ದಾರೆ. ಎಲ್ಲ ಆಯುರ್ವೇದಿಕ್ ಗಿಡಗಳು ನಿಮ್ಗೆ ಅಲ್ಲಿ ಸಿಗುತ್ತೆ, ಅಲ್ಲಿ ಹೋಗಿ ಕೂಡ ನೀವು ಇದನ್ನು ಕೊಂಡ್ಕೋಬೋದು. ಅದನ್ನು ನೀವು ಮನೆಯಲ್ಲಿ ಪಾಟಲ್ಲಿ ಅಥವಾ ಅಂಗಳದಲ್ಲಿ ನೆಡ್ತಾ ಹೋಗ್ಬೋದು. ಸೊ ಇಷ್ಟೆಲ್ಲ ಉಪಯೋಗ ಇರುವಂಥ ದೊಡ್ಡಪತ್ರೆನ ಇನ್ನು ಮುಂದೆ ಉಪಯೋಗಿಸೋದನ್ನು ಮರಿಬೇಡಿ, ಉಪಯೋಗಿಸ್ತಾ ಹೋಗಿ ಅದರ ಹೆಚ್ಚು ಪ್ರಯೋಜನನ ಪಡಿತಾ ಹೋಗಿ. ನಮಸ್ಕಾರ. ಓಂ ನಮೋ ಧನ್ವಂತರಿಯೇ ನಮಃ. ಕಪೀಶ್ವರೋ ಮಹಾಕಾಯ ಸರ್ವರೋಗ ಹರಪ್ರಭು. ನಮಸ್ಕಾರ, ನಾನು ನಿಮ್ಮ ಪಾರಂಪರಿಕ ಆಯುರ್ವೇದ ವೈದ್ಯ ಹರಿಕುಮಾರ್, ಯೋಗ ಸಂಜೀವಿನಿ ಪಾರಂಪರಿಕ ಆಯುರ್ವೇದ ಕೇಂದ್ರ ಮೈಲಿನಹಳ್ಳಿ ನೆಲಮಂಗಲ. ಬಂಧುಗಳೇ, ಆಹಾರವೇ ಔಷಧಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಈ ಕಾಲಮಾನಕ್ಕೆ ತಕ್ಕಂತೆ ಒಂದು ಆರೋಗ್ಯದ ಸಮಸ್ಯೆ ಇದೆ. ಸೊ ಆ ಸಮಸ್ಯೆಗೆ ಪೂರಕವಾಗಿ ನಾವು ಆಹಾರ ಔಷಧಿಗಳನ್ನಾಗಿ ಏನು ಮಾಡ್ಕೊಳ್ಬೋದು, ಮನೆಯಲ್ಲೇ ಆಹಾರ ಔಷಧಿಯಾಗಿ ಯಾವ ರೀತಿ ನಾವು ಚೂರ್ಣ ಮತ್ತು ಕಷಾಯಗಳನ್ನು ಮಾಡಿಕೊಂಡು ಸೇವನೆ ಮಾಡಿ ಇದನ್ನು ಹತೋಟಿಗೆ ತಂದುಕೊಳ್ಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಅದೇನಪ್ಪ ಅಂತಂದರೆ ಉಸಿರಾಟದ ಸಮಸ್ಯೆ, ಅಸ್ತಮಾ ಅಂತ ಏನು ಹೇಳ್ತೀವಿ ಈ ಸಮಸ್ಯೆಗೆ, ಮತ್ತು ಹೆಚ್ಚು ಕಫ ಆಗುವಂಥದ್ದು ದೇಹದಲ್ಲಿ. ಕೆಲವರಿಗೆ ವಾತ ಪಿತ್ತ ಕಫ ಅಂತ ಹೇಳ್ತೀವಿ, ಹಾಗೆ ಈ ಕಫ ಪ್ರಕೃತಿ ಜಾಸ್ತಿ ಇರುವಂತಹ ಹೆಚ್ಚಿರುವಂತಹ ಜನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಇದು ಕಾಡುವಂಥದ್ದು ಜಾಸ್ತಿ. ಅದರ ಜೊತೆಗೆ ನಮ್ಮ ಆಹಾರ ಪದ್ಧತಿಯಲ್ಲಿ ಮಾಡಿಕೊಂಡಿರ್ತಕ್ಕಂಥ ಒಂದಷ್ಟು ಬದಲಾವಣೆ,
ಮತ್ತು ಜೀವನ ಶೈಲಿಯಲ್ಲಿ ಮಾಡ್ಕೊಂಡಿರ್ತಕ್ಕಂಥ ಒಂದಷ್ಟು ಬದಲಾವಣೆಯೂ ಕೂಡ ಇದಕ್ಕೆ ಕಾರಣ ಆಗಿರುತ್ತೆ. ಸೊ ನಾವು ದೈಹಿಕ ಚಟುವಟಿಕೆಗಳ ಕಡೆ ಇತ್ತೀಚಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹೆಚ್ಚು ಜನ ಅಷ್ಟೊಂದು ಗಮನವನ್ನು ಕೊಡದೇ ಇರತಕ್ಕಂಥದ್ದು, ಅದರ ಜೊತೆಗೆ ಫಾಸ್ಟ್ ಫುಡ್ ಅಂತ ಏನು ಕರಿತೀವಿ, ಜಂಕ್ ಫುಡ್ ಅಂತ ಏನು ಕರಿತೀವಿ, ಇದರ ಮೇಲೆ ನಗರ ಪ್ರದೇಶಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ತಾಲೂಕು ಜಿಲ್ಲಾ ಮಟ್ಟದಲ್ಲಿಯೂ ಕೂಡ ಇದು ಹೆಚ್ಚು ಪ್ರಭಾವ ಬೀರ್ತಾ ಇದೆ. ಈ ಒಂದು ಸಮಸ್ಯೆ ಹೆಚ್ಚು ಜನ ಜಂಕ್ ಫುಡ್ಗಳ ಕಡೆ, ಕರಿದ ಪದಾರ್ಥಗಳ ಕಡೆ ಹೆಚ್ಚು ಅದರ ಆಸಕ್ತರಾಗಿ ಅದನ್ನು ಸೇವನೆ ಮಾಡುವಂಥದ್ದು, ರೆಡಿ ಫುಡ್ಗಳನ್ನು ಹೆಚ್ಚು ಸೇವನೆ ಮಾಡುವಂಥದ್ದು, ಈ ಎಲ್ಲ ಮೂಲ ಕಾರಣದಿಂದಾಗಿ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಡ್ತಾ ಇದೆ. ಸೊ ಅದರ ಜೊತೆಗೆ ತಂಪು ಪಾನೀಯಗಳನ್ನು ಹಾಗೂ ಫ್ರಿಡ್ಜಲ್ಲಿ ಇಟ್ಟಿರುವಂತಹ ಸ್ಟೋರ್ ಮಾಡಿರುವಂತಹ ತಂಪು ಪಾನೀಯಗಳನ್ನು ಕೆಲವರಂತೂ ಅದೊಂದು ದೊಡ್ಡ ಹವ್ಯಾಸನೇ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಮನೆಗೇನಾದರೂ ಸಾಮಾನು ತರಕ್ಕೆ ಹೋಯಿತು ಅಂತಂದರೆ ಯಾವುದಾದ್ರೂ ಒಂದು ತಂಪು ಪಾನೀಯದ್ದು 1.5 ಲೀಟ್ರದೋ 2 ಲೀಟ್ರದೋ ಒಂದು ಬಾಟ್ಲು ತೊಗೊಂಬಂದು ಮನೆಯಲ್ಲಿ ಸ್ಟಾಕ್ ಇಟ್ಕೊಂಡಿರ್ತಾರೆ. ಅದು ಅವರ ರೆಗ್ಯುಲರ್ ಒಂದು ರುಟೀನ್ ಆಗಿಬಿಟ್ಟಿದೆ. ಅದರ ಅವರು ಸೇವನೆ ಮಾಡೋದಕ್ಕೂ ಮತ್ತು ಮನೆಗೆ ಬರುವಂತಹ ಅತಿಥಿಗಳಿಗೆ ಸತ್ಕಾರ ಮಾಡಲಿಕ್ಕೂ ಇದೇ ಪಾನೀಯವನ್ನು ಬಳಸುವಂಥದ್ದು, ಕಾರ್ಬೋನೇಟೆಡ್ ಡ್ರಿಂಕ್ಸ್ಗಳನ್ನು ಬಳಸುವಂಥದ್ದು. ಸೊ ಇದೇನು ಮಾಡುತ್ತಪ್ಪ ಅಂತಂದರೆ ಶ್ವಾಸಕೋಶದ ಮೇಲೆ, ಶ್ವಾಸನಾಳದ ಮೇಲೆ ಮತ್ತು ನಮ್ಮ ಜಠರದ ಮೇಲೆ ತುಂಬ ಒಂದು ಕೆಟ್ಟ ಪರಿಣಾಮವನ್ನು ಬೀರುತ್ತೆ. ಅದರಲ್ಲೂ ರೆಡಿ ಫುಡ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಒಂದಷ್ಟು ಪ್ರಿಸರ್ವೇಟಿವ್ಸನ್ನು ಬಳಸಿರ್ತಾರೆ, ಆಮೇಲೆ ಟೇಸ್ಟಿಂಗ್ ಪೌಡರ್ಸನ್ನು ಬಳಸಿರ್ತಾರೆ ಮತ್ತು ಎಣ್ಣೆಯನ್ನು ಜಾಸ್ತಿ ಬಳಸಿರ್ತಾರೆ. ಯಾವುದೇ ರೆಡಿ ಫುಡ್ ತಗೊಂಡಾಗ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಕರೆದಿದ್ದಾರೆ ಅಂತಾದರೆ, ಇಲ್ಲ ಬೇಯಿಸಿದ್ದಾರೆ ಅಂತಾದರೆ ಅದು ಬೇಗ ಕೆಡಲ್ಲ. ಆ ಒಂದು ಕಾರಣದಿಂದವಾಗಿಯೂ ಏನಾಗುತ್ತೆ, ಎಣ್ಣೆಯನ್ನು ಹೆಚ್ಚು ಬಳಸಿರ್ತಾರೆ. ಆಮೇಲೆ ನಾವು ರೆಗ್ಯುಲರಾಗಿ ನಮ್ಮ ದೇಹಕ್ಕೆ ಹೊಂದುವಂತಹ ಇಲ್ಲಿಯ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ನೈಸರ್ಗಿಕವಾಗಿ ಸಿಗುವಂತಹ ಒಂದಷ್ಟು ಎಣ್ಣೆಗಳನ್ನು ನಾವು ಬಳಸ್ತಾ ಇರ್ತೀವಿ. ಯಾರೋ ಒಬ್ಬ ಒಂದು ರೆಡಿ ಫುಡ್ ಮಾಡಿದ್ದಾರೆ ಅಂತಂದರೆ ಯಾವುದೋ ಒಂದು ಕಂಪನಿಯವರು ಅವ್ರು ಏನು ಬಳಸಿದ್ದಾರೆ ಅಂತಲೂ ನಮಗೆ ಗೊತ್ತಿರೋದಿಲ್ಲ. ಸೊ ಹಾಗಾಗಿ ಅದು ಕೂಡ ಒಂದು ಕಡೆ ನಮಗೆ ಅಲರ್ಜೀಸ್ ಆಗೋದಕ್ಕೆ, ಸೊ ಉಸಿರಾಟದ ಸಮಸ್ಯೆ ಆಗೋದಕ್ಕೆ, ಶ್ವಾಸನಾಳದಲ್ಲಿ ಶ್ವಾಸಕೋಶದಲ್ಲಿ ಉರಿಯೂತ ಬರೋದಕ್ಕೆ, ಅದು ಊದ್ಕೊಳ್ಳೋದಕ್ಕೆ, ಕಫ ಹೆಚ್ಚಾಗಿ ಆಗಾಗ ಸೀನು ಬರೋದಕ್ಕೆ, ಆಮೇಲೆ ಮೂಗಲ್ಲಿ ಸದಾ ನೀರು ಬರ್ತಾ ಇರುವಂಥ ಒಂದು ಸಮಸ್ಯೆಗೆ, ಇದು ಎಲ್ಲದಕ್ಕೂ ಮೂಲ ಕಾರಣ ಈ ಒಂದು ಆಹಾರದಲ್ಲಿ ಆಗಿರುವಂಥ ಬದಲಾವಣೆ ಮತ್ತು ಕರಿದ ತಿಂಡಿಗಳು ಮತ್ತು ಹವಾಮಾನವೂ ಕೂಡ ಆಗಿರುತ್ತೆ. ಕೆಲವರಿಗೆ ಕಫ ಪ್ರಕೃತಿ ಇದ್ದವರಿಗೆ ನಾನು ಹೇಳಿದಾಗೆ ಅದು ಬೇಗ ಅದು ಎಫೆಕ್ಟ್ ಮಾಡುತ್ತೆ. ಸೊ ಇದರಿಂದ ಇದು ಒಂದು ಹಂತದಲ್ಲಿ ಮಿತಿಮೀರಿತು ಅಂತಂದರೆ ನಿದ್ರೆಯನ್ನು ಕೂಡ ನಾವು ಸರಿಯಾಗಿ ಮಾಡೋದಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಯಾವಾಗ ನಾವು ಉಸಿರಾಟವನ್ನು ಸರಿಯಾಗಿ ಮಾಡೋದಕ್ಕೆ ಆಗೋದಿಲ್ವೋ, ಅಂದರೆ ನಾರ್ಮಲಾಗಿ ಏನಾಗುತ್ತೆ, ಕಫ ಎಲ್ಲ ಕಡೆ ಬ್ಲಾಕ್ ಆಗಿ ಇಲ್ಲಿ ಕಣ್ಣಿನ ಹುಬ್ಬಿನ ಮೇಲೆ ಗಂಟಲಲ್ಲಿ ಶ್ವಾಸನಾಳದಲ್ಲಿ ಶ್ವಾಸಕೋಶದಲ್ಲಿ ಗಟ್ಟಿಯ ಕಫ ಕೂತ್ಕೊಳ್ತು ಅಂತಂದರೆ ಅದು ಬೇರೆ ರೀತಿಯ ಸಮಸ್ಯೆಗಳಿಗೆ, ಹಲವಾರು ಒಂದು ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಕಾರಣವನ್ನು ಮಾಡಿಕೊಡುತ್ತೆ. ಸೊ ಯಾವಾಗ ಕಫ ಬ್ಲಾಕ್ ಆಯಿತೋ ನಾವು ನೈಸರ್ಗಿಕವಾಗಿ ಆಮ್ಲಜನಕವನ್ನು ಒಳಗಡೆಗೆ ತೆಗೆದುಕೊಳ್ಳೋದಕ್ಕೆ ಸಾಕಾಗೋದಿಲ್ಲ. ಉಸಿರಾಟ ಕ್ರಿಯೆ ನಿಧಾನವಾಗುತ್ತೆ. ಉಸಿರಾಟ ಕ್ರಿಯೆ ನಿಧಾನವಾದಾಗ ಬೇಕಾಗುವಷ್ಟು ಆಮ್ಲಜನಕ ನಮಗೆ ಸೇರೋದಿಲ್ಲ. ಸೊ ಆಮ್ಲಜನಕದ ಕೊರತೆ ಯಾವಾಗ ಉಂಟಾಯಿತು ಅವಾಗ ನಮ್ಮ ಮೆಟಬಾಲಿಸಮ್ ಕಂಪ್ಲೀಟ್ಲಿ ಏನಾಗುತ್ತೆ, ಡಿಸ್ಟರ್ಬ್ ಆಗುತ್ತೆ. ಅಂದರೆ ನಮ್ಮ ಆಹಾರವನ್ನು ತೆಗೆದುಕೊಂಡಂಥದ್ದು ಜೀರ್ಣ ಆಗೋದು ಕೂಡ ನಿಧಾನ ಆಗುತ್ತೆ, ರಕ್ತದಲ್ಲಿ ಚೈತನ್ಯ ಕುಗ್ಗುತ್ತಾ ಬರುತ್ತೆ. ಸೊ ಈ ಎಲ್ಲ ಕಾರಣಗಳಿಗೆ ನಮ್ಮ ಜೀವನ ಶೈಲಿಯೇ ಮುಖ್ಯ ಕಾರಣವಾಗಿರುತ್ತೆ. ಒಂದು ಅಸ್ತಮ ಹೆರಿಡಿಟ್ರಿಯಿಂದಲೂ ಕೂಡ ಬರುತ್ತೆ. ಸೊ ಹಾಗಾಗಿ ಈ ಹೆರಿಡಿಟ್ರಿಯಿಂದನಾದರೂ ಬಂದಿರಲಿ ಅಥವಾ ನಮ್ಮ ಜೀವನ ಶೈಲಿಯ ಬದಲಾವಣೆಯಿಂದನಾದರೂ ಬಂದಿರಲಿ, ಇದಕ್ಕೆ ನಾವು ಪರಿಹಾರವನ್ನು ಕಂಡುಕೊಳ್ಳಬೇಕು ಅಂತಂದರೆ ದೈಹಿಕ ವ್ಯಾಯಾಮ ತುಂಬ ಅಗತ್ಯ. ಸೊ ಅದರ ಜೊತೆಗೆ ಉತ್ತಮವಾದಂಥ ಆಹಾರ ಬಹಳ ಅಗತ್ಯವಾಗಿರುತ್ತೆ. ಸೊ ಶೀತ ಆಗುವಂತಹ ಯಾವುದೇ ಆಹಾರವನ್ನು ಸೇವನೆ ಮಾಡೋದು ತಪ್ಪಾಗುತ್ತೆ. ಹಾಗೂ ಮಜ್ಜಿಗೆ ಮತ್ತು ಮೊಸರನ್ನು ಹೆಚ್ಚು ಸೇವನೆ ಮಾಡುವಂಥದ್ದು ಕೂಡ ಈ ಉಸಿರಾಟದ ಸಮಸ್ಯೆ ಇರತಕ್ಕಂಥವ್ರು ಅಸ್ತಮ ಇರತಕ್ಕಂಥವ್ರಿಗೆ ಕಷ್ಟ ಆಗುತ್ತೆ, ಅದನ್ನು ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಹಾಗೂ ವಿಟಮಿನ್ ಸಿ ಅತ್ಯಂತ ಅಗತ್ಯವಾಗಿ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡೋದಕ್ಕೆ ನಮ್ಮ ದೇಹಕ್ಕೆ ಬೇಕು. ಅದೆಲ್ಲ ಯಾವ ಹಣ್ಣಲ್ಲಿ ಸಿಗುತ್ತಪ್ಪ ಅಂತಂದರೆ ಹೆಚ್ಚಾಗಿ ಸಿಕ್ಕುವಂಥದ್ದು ಸೀಬೆ ಹಣ್ಣು, ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು, ಹಾಗೆ ದ್ರಾಕ್ಷಿ ಹಣ್ಣು. ಇಂತಹ ಹಣ್ಣುಗಳಲ್ಲಿ ಸ್ವಲ್ಪ ಹುಳಿ ಒಗರು ಇರುವಂತಹ ಹಣ್ಣುಗಳಲ್ಲಿ ಬೆಟ್ಟದ ನಲ್ಲಿಕಾಯಿ ಇಂಥದ್ರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ.
ಇಲ್ಲಿ ಏನು ಗೊತ್ತಾ, ನಾವೇನಾದ್ರು ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗಲಿ ಅಂತ ವಿಟಮಿನ್ ಸಿ ಇರುವಂಥ ಹಣ್ಣುಗಳನ್ನೇನಾದರೂ ಕೊಟ್ವಿ ಅಂತಂದರೆ ಅಸ್ತಮಾದವರಿಗೆ ಕಫ ಕೆಮ್ಮು ಉಸಿರಾಟದ ಸಮಸ್ಯೆ ಜಾಸ್ತಿ ಆಗ್ಬಿಡುತ್ತೆ. ಸೊ ಅಲ್ಲೇನು ಮಾಡಬೇಕಾಗತ್ತೆ, ಹಸಿ ತರಕಾರಿ ಮತ್ತು ಹಸಿ ಹಣ್ಣುಗಳನ್ನು ತಿನ್ನೋದನ್ನು ಅವರು ಆದಷ್ಟು ಕಮ್ಮಿ ಮಾಡಬೇಕು. ಅವರ ದೇಹಕ್ಕೆ ಒಗ್ಗುವಂತಹ ಕೆಲವೊಂದು ಹಣ್ಣುಗಳಿರುತ್ತೆ, ಅಸ್ತಮಾ ಜಾಸ್ತಿ ಮಾಡದೇ ಇರೋವಂಥ ಕೆಲವೊಂದು ಹಣ್ಣುಗಳಿರುತ್ತೆ, ಲೈಕ್ ಸಪೋಟ ಹಣ್ಣು, ಪಪ್ಪಾಯ ಹಣ್ಣು, ದಾಳಿಂಬೆ, ಇಂಥವನ್ನು ಬಳಸ್ಬೋದೇ ಹೊರತಾಗಿ ಬಾಳೆಹಣ್ಣು, ಏಲಕ್ಕಿ ಬಾಳೆಹಣ್ಣು ಇಂಥವನ್ನು ಬಳಸ್ಬೋದೇ ಹೊರತಾಗಿ ಉಳಿದ ಹಣ್ಣುಗಳನ್ನು ಬಳಸಬಾರ್ದು ಅಂತಲ್ಲ, ಪ್ರಮಾಣವನ್ನು ಕಡಿಮೆ ಮಾಡಬೇಕು. ಸೀಸನ್ ವೈಸ್ ಅವರು ನೋಡ್ಕೊಳ್ಬೇಕು, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ತಿನ್ನದೇ ಇರೋದು ಬಹಳ ಒಳ್ಳೆಯದು, ಬೇಸಿಗೆಯಲ್ಲಿ ಬೇಕಾದರೆ ಅದನ್ನು ಬಳಸಬಹುದು. ಸೊ ಹೀಗೆ ಈ ಒಂದು ಆ ಹಣ್ಣುಗಳಲ್ಲಿ ಬದಲಾವಣೆಯನ್ನು ತಂದುಕೊಳ್ಬೇಕು. ಮತ್ತು ಮಜ್ಜಿಗೆಯನ್ನು ಬಳಸುವುದಾದರೆ ಅವ್ರೇನು ಮಾಡಬೇಕಾಗುತ್ತೆ ಅಂದರೆ ಮಧ್ಯಾಹ್ನದ ಊಟದ ನಂತರ ಮಜ್ಜಿಗೆಯನ್ನು ಬಳಸ್ಬೋದು, ಮರೆಯದೆ ಶುಂಠಿ ಮತ್ತು ಇಂಗು ಅದರಲ್ಲಿ ಹಾಕಿ, ಸೊ ಅದಕ್ಕೆ ಸ್ವಲ್ಪ ಫ್ರಿಡ್ಜಿಂದ ಹೊರಗಡೆ ತೆಗೆದಿಟ್ಟು ತಂಪಾಗಿರೋ ಒಂದು ನಾರ್ಮಲ್ ಟೆಂಪ್ರೇಚರ್ ಬರೋವರೆಗೂ ಅದನ್ನು ತೆಗೆದಿಟ್ಟು ಅದಕ್ಕೆ ಸ್ವಲ್ಪ ಸೈಂಧವ ಲವಣ ಅಥವಾ ಬ್ಲ್ಯಾಕ್ ಸಾಲ್ಟ್ ತುಂಬ ಹೆಲ್ಪ್ ಮಾಡುತ್ತೆ ಅಸ್ತಮ ಇರೋವರಿಗೆ ನಿಯಂತ್ರಣ ಮಾಡೋದಕ್ಕೆ. ಕಪ್ಪು ಕಲ್ಲು ಹುಬ್ಬು ಬರುತ್ತಲ್ಲ, ಅದು ತುಂಬ ಸಹಕಾರಿಯಾಗಿ ಕೆಲಸ ಮಾಡುತ್ತೆ. ಅದನ್ನು ಮಜ್ಜಿಗೆಗೆ ಹಾಕಿ ಅಲ್ಪ ಪ್ರಮಾಣದಲ್ಲಿ ಮಜ್ಜಿಗೆಯ ಸೇವನೆಯನ್ನು ಮಾಡುವಂಥದ್ದು. ಸೊ ಈ ಮತ್ತು ಆಹಾರ ಧಾನ್ಯ ಅಂತ ಬಂದಾಗ ಸರ್ವೇ ಸಾಮಾನ್ಯವಾಗಿ ಗೋಧು ಮತ್ತು ಮೈದವನ್ನು ಎಲ್ಲ ಕಾಯಿಲೆಗಳಿರೋರು ಅವಾಯ್ಡ್ ಮಾಡಲೇಬೇಕು, ಅದೊಂದು ವಿಚಾರ. ಇನ್ನು ಸಿರಿಧಾನ್ಯಗಳು ಅಂತ ಬಂದಾಗ ಸಿರಿಧಾನ್ಯದಲ್ಲಿ ಹಾರಕವನ್ನು ಬಳಸ್ಬೋದು, ಅದರ ಜೊತೆಗೆ ನವಣೆ ಮತ್ತು ಸಜ್ಜೆಯನ್ನು ಜಾಸ್ತಿ ಬಳಸಬೇಕು. ಸೊ ನವಣೆ ಮತ್ತು ಸಜ್ಜೆ ಇವೆರಡರಲ್ಲೂ ಸ್ವಲ್ಪ ಉಷ್ಣಕಾರಿ ಗುಣ ಇರೋದರಿಂದ ಅದೇನಪ್ಪ ಮಾಡುತ್ತೆ ಅಂತಂದರೆ ದೇಹದಲ್ಲಿ ಕಫವನ್ನು ಕರಗಿಸುವಂತಹ ಚೈತನ್ಯವನ್ನು ವೃದ್ಧಿ ಮಾಡುತ್ತೆ. ಸೊ ಅದರ ಜೊತೆಗೆ ಒಂದೆರಡು ಯೋಗ ಮುದ್ರೆಯನ್ನು ಅವರು ಖಂಡಿತ ಮಾಡಬೇಕಾಗಿ ಬರುತ್ತೆ. ಒಂದು ಅಗ್ನಿಮುದ್ರಾ ಅಂತ ಬರುತ್ತೆ, ಹೀಗೆ ಅಗ್ನಿಮುದ್ರೆಯನ್ನು ಈ ರೀತಿ ಬೆರಳುಗಳನ್ನು ಇಟ್ಕೊಂಡು ಒಂದು 5-10 ನಿಮಿಷ ಮೇಲ್ಮುಖವಾಗಿಟ್ಕೊಂಡು ದೀರ್ಘವಾಗಿ ಉಸಿರಾಟವನ್ನು ಮಾಡುವಂಥದ್ದು, ಎಷ್ಟು ಸಾಧ್ಯವೋ ಅಷ್ಟು ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ಳುವಂಥದ್ದು, ನಿಧಾನವಾಗಿ ಉಸಿರನ್ನು ಹೊರಹಾಕುವಂಥದ್ದು. ಸೊ ಈ ಕ್ರಿಯೆಯನ್ನು ಕೇವಲ ಒಂದು 5 ನಿಮಿಷವಾದರೂ ಬೆಳಗ್ಗೆ ಸಂಜೆ ಮಾಡಬೇಕು. ಅದರ ಜೊತೆಗೆ ಶಂಖ ಮುದ್ರಾ ಅಂತ ಒಂದು ಮುದ್ರಾ ಬರುತ್ತೆ ಮುದ್ರಾಯೋಗದಲ್ಲಿ, ಹೀಗೆ ಕೈಯನ್ನು ಬೆರಳನ್ನು ಇಟ್ಕೊಂಡು ಉಳಿದ ಬೆರಳುಗಳನ್ನು ಹೀಗೆ ಜೋಡಿಸಿ ಎದೆಯ ಮುಂಭಾಗದಲ್ಲಿ ಇಟ್ಕೊಂಡು ದೀರ್ಘವಾಗಿ ಶ್ವಾಸವನ್ನು ಮಾಡೋದ್ರಿಂದ ಸೊ ಈ ಸ್ವಲ್ಪ ಆಕ್ಸಿಜನ್ ಪ್ರಮಾಣ ನಮ್ಮ ದೇಹಕ್ಕೆ ಹೆಚ್ಚಾಗಿ ಸಿಗುತ್ತೆ. ಸೊ ಆಗ ಈ ಕ್ರಿಯೆಗಳನ್ನು ಆಹಾರದ ಜೊತೆಗೆ ಮಾಡಿದಾಗ ಅವರು ಖಂಡಿತವಾಗಿಯೂ ಅದನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೆ ಸಾಧ್ಯ. ಸೊ ಹಾಗಾದರೆ ಇವರು ಆಹಾರ ಔಷಧಿಯಾಗಿ ಮನೆಯಲ್ಲೇ ಒಂದು ಚೂರ್ಣವನ್ನು ಏನು ಮಾಡಿಕೊಳ್ಬಹುದು ಅಂತ. ಸೊ ಇಲ್ಲಿ ರೆಸ್ಪಿರೇಟ್ರಿ ಪ್ರಾಬ್ಲಮ್ ಅಂತ ಬಂದಾಗ, ಈ ಬ್ರಾಂಕೈಟಿಸ್ದು ಪ್ರಾಬ್ಲಮ್ ಅಂತ ಬಂದಾಗ, ಕಫ ನಿಯಂತ್ರಣ ಅಂತ ಬಂದಾಗ ಆಯುರ್ವೇದದಲ್ಲಿ ಒಂದೆರಡು ಮೂಲಿಕೆಗಳಿದೆ. ಸೊ ಆ ಮೂಲಿಕೆಗಳು ಆಡುಸೋಗೆ ಅಂತ ಒಂದಿದೆ, ಅದರ ಜೊತೆಗೆ ಪಿಪ್ಪಲಿ ಇಪ್ಪಲಿ ಅಂತ ಕೂಡ ಇದನ್ನು ಕರೀತಾರೆ. ಸೊ ಇದು ಗ್ರಂಥಿಗೆ ಅಂಡಿಗಳಲ್ಲಿ ಸಿಗುತ್ತೆ. ಆಡಿಸೋಗೆ ಹಳ್ಳಿಗಾಡಿನ ಜನಕ್ಕೆ ಅಕ್ಕಪಕ್ಕದಲ್ಲಿ ಬಯಲುಗಳಲ್ಲಿ ಬೆಳೆದಿರೋದು ಸಿಕ್ಕುತ್ತೆ, ಅದನ್ನು ನೇರವಾಗಿ ತಂದು ಬಳಸಿದ್ರೆ ಬಹಳ ಪರಿಣಾಮಕಾರಿ. ಸೊ ಅದನ್ನು ಆಡಿಸೋಗೆ ಸೊಪ್ಪನ್ನು ಒಂದು 5 ಎಲೆಯನ್ನು ಕಿತ್ಕೊಂಬಂದು, ಸೊ ಅದನ್ನು ಚೆನ್ನಾಗಿ ಪೀಸ್ ಮಾಡಿ ಒಂದು 150 ml ನೀರಿಗೆ ಬರೀ ಆಡಿಸೋಗೆಯನ್ನೇ ಹಾಕಿ ಅದರ ಜೊತೆಗೆ ಒಂದು ಸ್ವಲ್ಪ ಮನೆಯಲ್ಲಿ ಇರುವಂತಹ ಒಂದು 4-5 ಕಾಳುಮೆಣಸು ಮತ್ತು ಚಕ್ಕೆಯನ್ನು ಪುಡಿ ಮಾಡಿ ಹಾಕೋದು ಅಥವಾ ಡೈರೆಕ್ಟಾಗಿ ಹಾಕ್ಬೋದು, ಒಂದು 5 ಲವಂಗ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸಿ, ಸೊ ಅದನ್ನೇನು ಮಾಡ್ಬೋದು ಕೆಳಗಡೆಗೆ ಇಳಿಸ್ಕೊಂಡು ಅದನ್ನು ಬಿಸಿ ಇದ್ದಾಗಲೇ ಅದನ್ನು ನಿಧಾನವಾಗಿ ಸೇವನೆ ಮಾಡ್ಬೋದು. ಇದಕ್ಕೆ ಸಾವಯವ ಬೆಲ್ಲವನ್ನು ಖಂಡಿತ ಹಾಕ್ಕೋಬೋದು. ಸೊ ಅದನ್ನು ಬೆಲ್ಲದ ಪುಡಿ ಅನ್ನು ಬೆರೆಸಿ ಬೇಕಾದ್ರೆ ಚೂರ್ಣದ ಜೊತೆ ತಿನ್ಬೋದು, ಅಥವಾ ಜೇನುತುಪ್ಪದ ಜೊತೆ ಅದನ್ನು ಬೆರೆಸಿ ತಿನ್ಬೋದು. ಡಯಾಬಿಟೀಸ್ ಇರುವವರು ಈ ಜೇನುತುಪ್ಪ ಮತ್ತು ಬೆಲ್ಲವನ್ನು ಆ್ಯಡ್ ಮಾಡೋದು ಬೇಡ, ಅದನ್ನು ಹಾಗೆ ಅದನ್ನು ಸೇವನೆ ಮಾಡಬೇಕಾಗಿ ಬರುತ್ತೆ. ಸೊ ಈ ಡಯಾಬಿಟೀಸ್ ಇಲ್ಲದವರು ಜೇನುತುಪ್ಪ ಮತ್ತು ಬೆಲ್ಲದ ಜೊತೆಗೆ ಸೇವನೆಯನ್ನು ಮಾಡ್ಬೋದು. ಇಂತಹ ಒಂದು ಉಸಿರಾಟದ ಸಮಸ್ಯೆಗೆ, ಅಸ್ತಮಾ ಸಮಸ್ಯೆಗೆ ನೀವು ಮನೆಯಲ್ಲೇ ಮಾಡಿಕೊಳ್ಳಬಹುದಾದಂಥ ಒಂದು ಚೂರ್ಣದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಪಿಪ್ಪಲಿ ಅಂತ ಸಿಗುತ್ತೆ, ಅದನ್ನು ಹಿಪ್ಪಲಿ ಅಂತ ಕೂಡ ಕರೀತಾರೆ, ಅದನ್ನು ಗ್ರಂಥಿಗೆ ಅಂಗಡಿಯಲ್ಲಿ ಅಥವಾ ಆಯುರ್ವೇದ ಶಾಪ್ಗಳಲ್ಲಿ ನಿಮಗೆ ಅದು ಸಿಗುತ್ತೆ. ಸೊ ಅದನ್ನು ನೀವು ತೊಗೊಂಡ್ಬಂದು ಅದನ್ನು ಸ್ವಲ್ಪ ನೀಟಾಗಿ ಒಂದು ಸ್ವಲ್ಪ ತೊಳೆದು ಅದನ್ನು ಒಣಗಿಸಿ ಚೆನ್ನಾಗಿ ಪೌಡ್ರ್ ಮಾಡಿ ಇಟ್ಕೊಳ್ಳುವಂಥದ್ದು. ಅದರ ಜೊತೆಗೆ ಶುಂಠಿ ಮತ್ತು ಲವಂಗ, ಶುಂಠಿ ಲವಂಗ ಚಕ್ಕೆ ಕಾಳುಮೆಣಸು, ಶುಂಠಿ ಲವಂಗ ಚಕ್ಕೆ ಕಾಳುಮೆಣಸು ಮತ್ತು ಪಿಪ್ಪಲಿ, ಸೊ ಇಷ್ಟನ್ನು
ಒಂದು ಸಮ ಪ್ರಮಾಣದಲ್ಲಿ ಹಾಕಿ ಸೊ ಅದನ್ನು ಪೌಡರ್ ಮಾಡಿ ಇಟ್ಕೊಳ್ಳುವಂಥದ್ದು. ಪೌಡರ್ ಮಾಡಿ ಇಟ್ಕೊಂಡು ಈ ಚೂರ್ಣವನ್ನು ಸೇವನೆ ಮಾಡುವಂಥದ್ದು ಜೇನುತುಪ್ಪದ ಜೊತೆಯಲ್ಲಿ, ಜೇನುತುಪ್ಪದ ಜೊತೆಯಲ್ಲಿ ಅದನ್ನು ಬೆರೆಸಿ ನೆಕ್ಕುವಂಥದ್ದು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಮತ್ತು ರಾತ್ರಿ ಮಲಗುವಾಗ. ಇದನ್ನು ತೆಗೆದುಕೊಂಡಾದಮೇಲೆ ಒಂದು 15 ನಿಮಿಷ ಬಿಟ್ಟು ಒಂದು ಚಿಕ್ಕ ಗ್ಲಾಸ್ ಬಿಸಿನೀರನ್ನು ಕುಡಿಯೋ ಅಭ್ಯಾಸ ಇಟ್ಕೊಳ್ಳುವಂಥದ್ದು. ಇನ್ನೂ ಒಂದು ಏನಪ್ಪ ಮಾಡ್ಬೋದು ಅಂತಂದರೆ, ಇದೇ ಚೂರ್ಣವನ್ನು ಒಂದು ವಿಳ್ಯದೆಲೆಯನ್ನು ತೆಗೆದುಕೊಂಡು ಅದರ ಮೇಲೆ ಜೇನುತುಪ್ಪವನ್ನು ಹಾಕಿ ಅದರ ಮೇಲೆ ಈ ಚೂರ್ಣವನ್ನು ಚೆನ್ನಾಗಿ ಉದುರಿಸಿ ಸುರುಳಿ ಮಾಡಿ ಅಗಿದು ತಿಂದು ಮಲಗ್ಕೊಳ್ಳೋದು ರಾತ್ರಿ. ಸೊ ಇದೇನು ಮಾಡುತ್ತೆ, ಕಫ ಆಗುವುದನ್ನು ತಪ್ಪಿಸುತ್ತೆ ಮತ್ತು ರಾತ್ರಿ ಮಲಗ್ಕೊಂಡಾಗ ಹೆಚ್ಚು ಉಸಿರಾಟಕ್ಕೆ ಸಮಸ್ಯೆ ಆಗೋದನ್ನು ಇದು ನಿಯಂತ್ರಣ ಮಾಡುತ್ತೆ. ಇನ್ನು ಕಷಾಯ ಹೇಗಪ್ಪ ಮಾಡ್ಕೊಳ್ಬೋದು ಅಂತಂದರೆ, ಆಡುಸೋಗೆಯ ಸೊಪ್ಪನ್ನು ತಂದು, ಸೊ ಆಡುಸೋಗೆಯ ಒಂದು 3 ಎಲೆ ಅಥವಾ 5 ಎಲೆ ತೊಗೊಂಬರೋದು. ಅದನ್ನು ತೊಗೊಂಡು ಬಂದು ಚೆನ್ನಾಗಿ ವಾಶ್ ಮಾಡಿ ಅದನ್ನು ಕಟ್ ಮಾಡಿ, ಸೊ ಒಂದು 150-200 ml ನೀರಿನಲ್ಲಿ ಆಡುಸೋಗೆಯ ಸೊಪ್ಪನ್ನು ಹಾಕಿ ಅದರ ಜೊತೆಗೆ ಲವಂಗ ಮತ್ತು ಕಾಳು ಮೆಣಸನ್ನು ಹಾಕಿ ಸ್ವಲ್ಪ ಶುಂಠಿಯನ್ನು ಹಾಕಿ ಚೆನ್ನಾಗಿ ಅದನ್ನು ಕುದಿಸ್ಬೇಕು. ಸೊ ಒಂದು 100 ಅಥವಾ 200 ml ನೀರು ತೊಗೊಂಡು ಅದನ್ನು 150 ml ಬರೋಷ್ಟು ಚೆನ್ನಾಗಿ ಕುದಿಸಿ ಅದಕ್ಕೆ ಬೆಲ್ಲವನ್ನು ಹಾಕಿ ಅಥವಾ ತಣ್ಣಗಾದಮೇಲೆ ಜೇನುತುಪ್ಪವನ್ನು ಹಾಕಿ ಸೇವನೆ ಮಾಡುವಂಥದ್ದು. ಸೊ ಇದನ್ನು ಮಾಡೋದರಿಂದ ಕೂಡ ಸೊ ನಿಯಂತ್ರಣಕ್ಕೆ ತಂದುಕೊಳ್ಬಹುದು. ಮತ್ತು ನಮಗೆ ತುಂಬ ಜಾಸ್ತಿ ಇದೆ ಅಂತಾದಾಗ ಸೊ ಖಂಡಿತವಾಗಿಯೂ ಸೊ ವೈದ್ಯಕೀಯ ಸಲಹೆ ಬೇಕೇ ಬೇಕಾಗುತ್ತೆ. ಅದರ ಇನ್ನೊಂದು ಪ್ರಿಕಾಷನ್ ಏನಪ್ಪ ಮಾಡಬೇಕು ಅಂತಂದರೆ, ಥಂಡಿ ಇದ್ದಾಗ, ಹಿಮ ಇದ್ದಾಗ ದಯಮಾಡಿ ಹೊರಗಡೆ ವಾಕ್ ಮಾಡೋದನ್ನು, ಸೊ ಹೊರಗಡೆ ಹೋಗೋದನ್ನು, ಗಾಡಿಗೆ ಅವರನ್ನು ಒಡ್ಡಿಕೊಳ್ಳೋದನ್ನು ತಪ್ಪಿಸ್ಬೇಕಾಗುತ್ತೆ. ಸೊ ವಾಕ್ ಮಾಡುವ ಅಭ್ಯಾಸ ಇರುವಂಥವರು ಸಂಜೆಯ ಟೈಮು, ಅಸ್ತಮಾ ಮತ್ತು ಬ್ರಾಂಕೈಟಿಸ್ ಸಮಸ್ಯೆ ಇರುವಂಥವರು ಸಂಜೆಯ ಟೈಮು 4 ಗಂಟೆಯಿಂದ 5 ಅಥವಾ 6 ಗಂಟೆ ಸಮಯದಲ್ಲಿ ವಾಕ್ ಮಾಡುವಂಥದ್ದು ಸೂಕ್ತ. ಸೊ ಈ ಒಂದು ಮನೆಯಲ್ಲಿ ಮಾಡ್ಕೊಳ್ಬಹುದಾದಂಥ ಆಹಾರ ಇರ್ಬೋದು ಅಥವಾ ಚೂರ್ಣ ಇರ್ಬೋದು, ಕಷಾಯ ಇರ್ಬೋದು, ಇಂಥವನ್ನು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗಿಯೂ ಫಲ ಸಿಕ್ಕೇ ಸಿಕ್ಕುತ್ತೆ. ಪ್ರಯತ್ನ ಮಾಡಿ ನೋಡಿ, ಯಾವುದು ಒಂದು ದಿನದಲ್ಲಿ ಸಾಧ್ಯ ಇಲ್ಲ, ಕನಿಷ್ಠ 7 ದಿನ ಅಥವಾ ಒಂದು 21 ದಿನ ಈ ಪ್ರಯತ್ನವನ್ನು ಮಾಡಬೇಕಾಗುತ್ತೆ. ಸೊ ಇಷ್ಟು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸೋಣ. ಮುಂದಿನ ವಿಚಾರದೊಂದಿಗೆ ಇನ್ನೊಂದು ಸಂಚಿಕೆಯಲ್ಲಿ ಸಿಗೋಣ. ಧನ್ಯವಾದಗಳು. Watch our latest videos.